ಎಲ್ಲರಿಗೂ ಕೀರ್ತನೆ 23 ಗೊತ್ತು ಕೆಲವರಿಗೆ ಮಾತ್ರನೇ ಕೀರ್ತನೆ 23 ರಲ್ಲಿ ಇರುವಂತ ಕುರುಬ ಗೊತ್ತು ಕೀರ್ತನೆ 23 ರಲ್ಲಿ ಇರುವಂತ ದೇವರು ನಿಮಗೆ ಗೊತ್ತಾಗ್ಬಿಟ್ರೆ ಯು ವಿಲ್ ನೆವರ್ ಬಿ ದಿ ಸೇಮ್ 23 ನೇ ಕೀರ್ತನೆ ಟೆನ್ಷನ್ ಫ್ರೀ 23 ನೇ ಕೀರ್ತನೆ ಡಯಾಬಿಟಿಸ್ ಫ್ರೀ 23 ನೇ ಕೀರ್ತನೆ ಥೈರಾಯ್ಡ್ ಫ್ರೀ 23 ನೇ ಕೀರ್ತನೆ ಹೇರ್ ಫಾಲಿಂಗ್ ಫ್ರೀ ಇದು ಆಂಟಿಬಯೋಟಿಕ್ ತರ ಇವತ್ತು ಕೀರ್ತನೆ 23 ರಿಂದ ಕೆಲವೊಂದು ವಾಕ್ಯಗಳನ್ನು ನಾವು ಓದೋಣ ಕೀರ್ತನೆ 23 1 ಯೆಹೋವನು ನನಗೆ ಕುರುಬನು ಯೆಹೋವನು ಯಾರಿಗೆ ಹೆಂಗ ಗೊತ್ತಿಲ್ಲ ನನಗೆ ಕುರುಬನು ದಾವಿದನಿಗೆ 23 ನೇ ಕೀರ್ತನೆಯಲ್ಲಿ ಕುರುಬ ಕುರಿ ಈ ರೀತಿ ಬರೆಯೋದಕ್ಕೆ ಕಾರಣ ಏನು ನೋಡಿ ಎಲ್ಲರಿಗೂ ಕೀರ್ತನೆ 23 ಗೊತ್ತು ಕೆಲವರಿಗೆ ಮಾತ್ರನೇ ಕೀರ್ತನೆ 23 ರಲ್ಲಿ ಇರುವಂತ ಕುರುಬ ಗೊತ್ತು ಚಿಕ್ಕ ಮಕ್ಕಳಿಗೂ ಗೊತ್ತು ಕೀರ್ತನೆ 23 ಅಂದ್ರೆ ಸಂಡೇ ಸ್ಕೂಲ್ ಮಕ್ಕಳಿಗೂ ಗೊತ್ತು ಕೀರ್ತನೆ 23 ಅಂದ್ರೆ ಎಲ್ಲರೂ ಬಾಯಿ ಪಾಠವಾಗಿ ಹೇಳ್ತಾರೆ ಬಯರಟಾಗಿ ಹೇಳ್ತಾರೆ ಕೀರ್ತನೆ 23 ದ ಲಾರ್ಡ್ ಇಸ್ ಮೈ ಶೆಪರ್ಡ್ ಅಂತ ಗಾಡಿಯಲ್ಲಿ ಇರುತ್ತೆ ಪೋಸ್ಟ್ ಅಲ್ಲಿ ಇರುತ್ತೆ ಮನೆಲ್ ಫ್ರೇಮ್ ಅಲ್ಲಿ ಇರುತ್ತೆ ಕೆಲವರಿಗೆ ಬಾಯಿ ಪಾಠವಾಗಿ ಇರುತ್ತೆ ಆದ್ರೆ ಕೀರ್ತನೆ 23 ಎಲ್ಲಿದೆ ಅನ್ನೋದು ಮುಖ್ಯ ಅಲ್ಲ ಕೀರ್ತನೆ 23 ರಲ್ಲಿ ಇರುವಂತ ಕುರುಬ ಗೊತ್ತಾ ಅನ್ನೋದು ಇಂಪಾರ್ಟೆಂಟ್ ಪ್ರೈಸ್ ದಿ ಲಾರ್ಡ್ ಆಮೆನ್ ಕನ್ನಡದಲ್ಲಿ ಕೀರ್ತನೆ 23 ಬಗ್ಗೆ ಮಾತಾಡಬೇಕು ಅಂತ ನನಗೆ ಬಹಳ ನಡೆಸುವಿಕೆ ಇತ್ತು ನಾನು ಇದನ್ನ ಒಂದು 8 9 ವರ್ಷದ ಹಿಂದೆ ತಮಿಳಲ್ಲಿ ಪ್ರಸಂಗ ಮಾಡಿದ್ದೀನಿ ಆದ್ರೆ ಇನ್ನು ಆಳವಾಗಿ ಇನ್ನು ಸ್ಪಷ್ಟವಾಗಿ ಇನ್ನು ಅರ್ಥ ಆಗೋ ತರ ಕನ್ನಡದಲ್ಲಿ ನಾನು ಇದನ್ನ ಮಾತಾಡಬೇಕು ಕೆಲವರು ಅನ್ಕೊಂಡಿರಬಹುದು ತಮಿಳಲ್ಲಿ ಕೇಳಿದ್ರು ಓ ನಾವೆಲ್ಲ ಇದನ್ನ ಕೇಳಿದೀವಲ್ಲ ಕೇಳದೇ ಇರುವಂತ ರಹಸ್ಯ ಸೀಕ್ರೆಟ್ ಥಿಂಗ್ಸ್ ನಿಮಗೆ ರಿವೀಲ್ ಆಗುತ್ತೆ ನೋಡಿ ಇವಾಗ ಪ್ರೈಸ್ ಲಾರ್ಡ್ ಆಮೆನ್ ಸರಿ ಈಗ ಕೀರ್ತನೆ 23 ಗೊತ್ತಾ ಅಂದ್ರೆ ಎಲ್ಲರೂ ಹೇಳ್ತಾರೆ ನನಗೆ ಗೊತ್ತು ಎಷ್ಟು ಜನಕ್ಕೆ ಗೊತ್ತು ಕೀರ್ತನೆ 23 ಅಂದ್ರೆ ಎಲ್ಲರೂ ಹೇಳ್ತಾರೆ ಕೀರ್ತನೆ 23 ರಲ್ಲಿ ಇರುವಂತ ಕುರುಬ ಗೊತ್ತಾ ಅಂದ್ರೆ ಅದೇ ಸ್ವಲ್ಪ ಡೌಟ್ ಅವರ ಕುರುಬ ಅಂದ್ರೆ ಅದೇ ಕೋಲ್ ತಗೊಂಡು ಓಡಿತಾರಲ್ಲ ಅವರಲ್ವಾ ಓಡಿತಾರಲ್ಲ ಬಡಿತಾರಲ್ಲ ಕುರುಬ ಒಂದು ವೇಳೆ ಒಳ್ಳೆಯವನ ಕೆಟ್ಟವನ ಕುರುಬನ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ ಆದರೆ ಕೀರ್ತನೆ 23 ಗೊತ್ತು ನಾನೇನು ಹೇಳ್ತೀನಿ ಅಂದರೆ ಕೀರ್ತನೆ 23 ಗೊತ್ತು ಅನ್ನೋದಕ್ಕಿಂತ ಕೀರ್ತನೆ 23 ರಲ್ಲಿರುವಂಥ ದೇವರು ನಿಮಗೆ ಗೊತ್ತಾ ಕೀರ್ತನೆ 23 ರಲ್ಲಿರುವಂಥ ದೇವರು ನಿಮಗೆ ಗೊತ್ತಾಗ್ಬಿಟ್ರೆ ಯು ವಿಲ್ ನೆವರ್ ಬಿ ದಿ ಸೇಮ್ ಆಮೆನ್ ಸರಿ ಈಗ ಮಾರ್ಟಿನ್ ಲೂಥರ್ ಅನ್ನುವರು ಕೀರ್ತನೆ 23 ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಯೆಹೋವನು ನನಗೆ ಕುರುಬನು ನಾನು ಕೊರತೆ ಪಡೆನು ಯಾರಿಗೆ ಕೊರತೆ ಇರಲ್ಲ ಅಂದರೆ ಯಾರಿಗೆ ಯೆಹೋವನು ಕುರುಬನಾಗಿದ್ದಾನೋ ಅವರಿಗೆ ಕೊರತೆ ಇರೋದಿಲ್ಲ ಫಸ್ಟ್ ಸ್ಟೇಟ್ಮೆಂಟ್ ಒಬ್ಬರಿಗೆ ಕರೆಕ್ಟ್ ಆಗಿದ್ದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟೇ ಇರುತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಏನು ದ ಲಾರ್ಡ್ ಈಸ್ ಮೈ ಶೆಪರ್ಡ್ ಐ ಶಾಲ್ ನಾಟ್ ವಾಂಟ್ ಬೇರೆ ಟ್ರಾನ್ಸ್ಲೇಷನ್ ಚೇಂಜ್ ಮಾಡ್ತಾ ಇರಮ್ಮ ಇಂಗ್ಲೀಷಲ್ಲಿ ಐ ಹ್ಯಾವ್ ಆಲ್ ದಟ್ ಐ ನೀಡ್ ದ ಲಾರ್ಡ್ ಈಸ್ ಮೈ ಶೆಪರ್ಡ್ ಐ ಶಾಲ್ ಲ್ಯಾಕ್ ನಥಿಂಗ್ ಐ ಶಾಲ್ ಲ್ಯಾಕ್ ನಥಿಂಗ್ ಐ ಹ್ಯಾವ್ ಆಲ್ ಐ ನೀಡ್ ಹೂ ಕ್ಯಾನ್ ಸೇ ದಿಸ್ ಐ ಹ್ಯಾವ್ ಆಲ್ ಐ ನೀಡ್ ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ ನನಗೇನು ಬೇಕೋ ಎಲ್ಲ ಇದೆ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಯಾರಿಗೆ ಯೆಹೋವನು ಕುರುಬನಾಗಿದ್ದಾನೋ ಅವ್ರು ಮಾತ್ರನೇ ಇದನ್ನು ಹೇಳೋಕ್ಕೆ ಸಾಧ್ಯ ಪಾಸ್ಟರ್ ನನಗೇನು ಬೇಕೋ ಎಲ್ಲನೂ ನನಗಿದೆ ಯಾಕೆ ಹೆಂಗಪ್ಪ ನಿನಗೆ ಮಾತ್ರ ಇದೆ ಯಾಕಂದರೆ ನನಗೆ ಆತನ ಕುರುಬನಾಗಿದ್ದಾನೆ ಪ್ರೈಸ್ ದಿ ಲಾರ್ಡ್ ಇವತ್ತು ಕುರುಬನ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಕುರುಬ ಎಂಥವನು ಅಂತ ಅರ್ಥ ಮಾಡ್ಕೊಳ್ಳಿ ಕುರುಬ ಎಷ್ಟು ಒಳ್ಳೆಯವರು ಕುರುಬನ ಸ್ಯಾಕ್ರಿಫೈಸ್ ಏನು ಕುರುಬನ ಕೆಲಸ ಏನು ಕುರುಬ ಏನೆಲ್ಲ ಮಾಡ್ತಾನೆ ತನ್ನ ಕುರಿಗಳನ್ನು ಕಾಯೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಾಗ ನೋಡಿ ನಮ್ಮ ಜೀವಿತದಲ್ಲಿ 23ನೇ ಕೀರ್ತನೆ ಸಾಯೋವರೆಗೂ ನೀವು ಮರೆಯೋದಿಲ್ಲ ಈ ಪ್ರಸಂಗನ ಕೇಳುವವರು ಕೀರ್ತನೆ 23ನೇ ಕೀರ್ತನೆ ನೀವು ಸಾಯೋವರೆಗೂ ಮರೆಯೋದಿಲ್ಲ ಹಂಗೆ ಆಳವಾಗಿ ಸ್ಪಷ್ಟವಾಗಿ ಕೀರ್ತನೆ 23ನ್ನು ಹೇಳ್ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಈಗ ಕೆಲವರು ಕೇಳ್ಬೋದು ಪಾಸ್ಟರ್ ಕುರುಬ ಕುರಿಗಳು ಇದಕ್ಕೂ ನಮಗೂ ಏನು ಸಂಬಂಧ ಕುರಿಗಳೆಲ್ಲೋ ಕುರಿಗಳೆಲ್ಲೋ ಮೇಯ್ತೈತೆ ಕುರಿಗಳನ್ನ ಕುರುಬ ಎಲ್ಲೋ ನೋಡ್ಕೊಳ್ತಾವನೆ ಮೇಯಿಸ್ತಾವನೆ ಅದಕ್ಕೂ ನಮಗೂ ಏನು ಸಂಬಂಧ ಅದನ್ನೆಲ್ಲ ನಾನು ಹೇಳ್ತೀನಿ ನೋಡಿ ಕುರಿಗಳನ್ನು ಮೇಯಿಸ್ತಿದ್ದಂಥ
ಒಬ್ಬ ಮನುಷ್ಯ ಅವರ ಹೆಸರು ಫಿಲಿಪ್ ಕೆಲ್ಲರ್ ಅವರು ಕುರಿಗಳನ್ನು ಮೇಯಿಸುತ್ತಾ ಇದ್ದವರು ಹಿ ಬಿಕೇಮ್ ಎ ಪಾಸ್ಟರ್ ದೇವರು ಅವರನ್ನು ಆರಿಸಿಕೊಂಡು ಅವರು ಒಂದು ಪಾಸ್ಟರ್ ಆಗಿ ಬೋಧಕರಾಗಿ ಮಾರ್ಪಟ್ರು ಅವರು ಕುರಿಗಳ ಬಗ್ಗೆ ವಿವರಣೆ ವಿವರಣೆಯಾಗಿ ಕುರಿಗಳ ಆಕ್ಟಿವಿಟಿ ಏನು ಕುರಿಗಳ ಗುಣಾತಿಶಯ ಏನು ಕುರಿಗಳು ಹೇಗಿರುತ್ತೆ ಕುರಿಗಳು ಏನು ಮಾಡುತ್ತೆ ಕುರಿಗಳು ಹೇಗೆ ಯಾವ ಕಿರ್ಚುತ್ತೆ ಕುರಿಗಳು ಏನೆಲ್ಲ ಮಾಡುತ್ತೆ ಅನ್ನೋದು ಅವರು ಕುರುಬನಾಗಿದ್ದರಿಂದ ಸ್ಪಷ್ಟವಾಗಿ ಕುರಿಗಳ ಬಗ್ಗೆ ಎಲ್ಲ ವಿವರಿಸಿದ್ದಾರೆ ಅವರ ಹೆಸರು ಬಂದುಬಿಟ್ಟು ಫಿಲಿಪ್ ಕೆಲ್ಲರ್ ಅಂತ ಅವರು ಕೀರ್ತನೆ ಸ್ಯಾಮ್ಸ್ 23 ಅಂತ ಒಂದು ಬುಕ್ಕನ್ನೇ ಬರೆದಿದ್ದಾರೆ ಅವರು ಬರೆದಿರುವಂಥ ಕೆಲವೊಂದು ಪುಸ್ತಕಗಳನ್ನು ನಾವು ಓದುವಾಗ ಕುರಿಗಳ ಗುಣಾತಿಶಯಗಳೆಲ್ಲ ನಮ್ಗೆ ಗೊತ್ತಾಗುತ್ತೆ ನೀವು ಕೇಳ್ಬೋದು ಪಾಸ್ಟರ್ ನಿಮಗೆ ಕುರಿಗಳ ಬಗ್ಗೆ ಏನು ಗೊತ್ತು ನೀವೇನು ಹಳ್ಳಿಯಲ್ಲಿದ್ದೀರಾ ಅಥವಾ ಕುರಿಗಳನ್ನ ಮೇಯಿಸ್ತಾ ಇದ್ರಾ ಕುರಿಗಳನ್ನ ಮೇಯಿಸ್ತಾ ಇದ್ರಾ ಇಲ್ಲ ಹಳ್ಳಿಯಲ್ಲಿದ್ದೀರಾ ನಿಮಗೇನು ಕುರಿಗಳ ಬಗ್ಗೆ ಗೊತ್ತು ನೋಡಿ ನಾನು ಕುರಿ ಮೇಯಿಸಿ ಕಲ್ತ್ಕೊಂಡಿಲ್ಲ ಆದರೆ ಕುರಿಗಳ ಬಗ್ಗೆ ಓದಿ ಕಲ್ತ್ಕೊಂಡಿದ್ದೀನಿ ನೀವು ಅನ್ಕೊಂಬಾರ್ದು ಪಾಸ್ಟರ್ ಒಂದು ಕಾಲದಲ್ಲಿ ಕುರಿ ಮೇಯಿಸ್ತಾ ಇದ್ರೆ ಅನ್ನೋ ಅದಕ್ಕೆ ಇಷ್ಟು ನೀಟಾಗಿ ಕುರಿಗಳ ಬಗ್ಗೆ ಹೇಳ್ತಾರೆ ಇಲ್ಲ ಆ ಪಾಸ್ಟರ್ ಫಿಲಿಪ್ ಕೆಲ್ಲರ್ ಅವ್ರ ಹೆಸರನ್ನು ಅವರು ಕುರಿಗಳನ್ನ ಮೇಯಿಸ್ತಾ ಇದ್ದವರು ಅವರು ವಿವರಣೆಯಾಗಿ ಒಂದೊಂದು ಭಾಗ ಭಾಗವಾಗಿ ಆ ಕುರಿಗಳ ಬಗ್ಗೆ ವಿವರಿಸ್ತಾರೆ ಅದನ್ನು ಕೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ ಈಗ ಇನ್ನೊಂದು ಪಾಸ್ಟರ್ ಕುರಿಗಳಿಗೂ ನಮಗೂ ಏನು ಸಂಬಂಧ ನೀವು ಕೇಳ್ಬೋದು ನಿಮಗೊಂದು ಪ್ರಶ್ನೆ ಇರ್ಬೋದು ಕುರಿಗಳಿಗೂ ನಮಗೂ ಏನು ಸಂಬಂಧ ಇದೆ ಅಂತ ನೋಡಿ ಯೋಹಾನನಿಗೆ ಬರೆದ ಪುಸ್ತಕ 10:11 ವಾಕ್ಯ ನಾನೇ ಒಳ್ಳೆಯ ಕುರುಬನು ನಾನೇ ಒಳ್ಳೆಯ ಕುರುಬನು ಗಾಡ್ ಹಿಮ್ಸೆಲ್ಫ್ ಸೇಸ್ ದಟ್ ಐ ಆಮ್ ಎ ಗುಡ್ ಶೆಪರ್ಡ್ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ I am the good shepherd. ಈಗ ಶೆಪರ್ಡ್ ಅಂತ ಈಗ ಕೀರ್ತನೆ 23 ನಾವು ಯಾಕೆ ಓದಬೇಕು ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಗಾಡ್ ಬಿಕಾಸ್ ಗಾಡ್ ಹಿಮ್ಸೆಲ್ಫ್ ಈಸ್ ಎ ಗುಡ್ ಶೆಪರ್ಡ್ ದ ಗುಡ್ ಶೆಪರ್ಡ್ ಲೇಸ್ ಡೌನ್ ಹಿಸ್ ಲೈಫ್ ಫಾರ್ ದ ಶೀಪ್ 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 ಸೊ ಈಗ ದೇವರು ಯಾರಾಗಿದ್ದಾರಂತೆ ಗುಡ್ ಶೆಪರ್ಡ್ ಎಲ್ಲರೂ ಹೇಳಿ ನೋಡಿ ಇದನ್ನ ಇಟ್ಕೊಂಡೆ ಗುಡ್ ಶೆಪರ್ಡ್ ಸ್ಕೂಲ್ ಬಂದ್ಬಿಡ್ತು ಗುಡ್ ಶೆಪರ್ಡ್ ಕಾನ್ವೆಂಟ್ ಇದೆ ಗಾಡ್ ಹಿಮ್ಸೆಲ್ಫ್ ಸೇಸ್ ದಟ್ ಐ ಆಮ್ ಎ ಗುಡ್ ಶೆಪರ್ಡ್ ಅದಕ್ಕೆ ಕೀರ್ತನೆ 23 ಭಾಳ ಇಂಪಾರ್ಟೆಂಟ್ ಯಾಕಂದರೆ ಕೀರ್ತನೆ 23 ದೇವರ ಬಗ್ಗೆ ಶೆಪರ್ಡ್ ಪ್ರೈಸ್ ಲಾರ್ಡ್ ಸರಿ ಈಗ ನೋಡಿ ದೇವರು ಕುರುಬನಾಗಿದೆ ನಾವಲ್ಲ ನಾನು ನೀವಲ್ಲ ಯೆಶಾಯನಿಗೆ ಬರೆದ ಪುಸ್ತಕ 53:6 ದ ಬುಕ್ ಆಫ್ ಯೆಶಾಯ 53:6 We all like sheep have gone astray. All of us like sheep. ಸಕ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ನಾವೆಲ್ಲರೂ ಹೇಗಂತೆ ಇವಾಗ ಯಾರು ಹೇಳಿದ್ ನಾವೆಲ್ಲ ಕುರಿಗಳು ಅಂತ ದೇವರೇ ಹೇಳ್ತಾವ್ರೆ ಅದಕ್ಕೇನೆ ಈ ಕುರಿ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ನೋಡಿ ಈ ಕುರಿಗಳು ಈ ಕುರಿಗಳಿಗಿರುವಂಥ ಗುಣಾತಿಶಯ ಈ ಕುರಿಗಳ ಆ್ಯಕ್ಟಿವಿಟೀಸ್ ಎಲ್ಲ ನಮಗೂ ಸಂಬಂಧಪಟ್ಟಿದ್ದೆ ಅದಕ್ಕೆ ಈ ಕುರಿಗಳ ಬಗ್ಗೆ ಎಲ್ಲ ಸ್ವಲ್ಪ ವಿವರಣೆ ತಿಳ್ಕೊಂಬಿಟ್ರೆ ಭಾಳ ಚೆನ್ನಾಗಿರುತ್ತೆ ನಮಗೆ ಓ ಈ ಕೀರ್ತನೆ 23 ಗೊತ್ತಲ್ಲ ಪಾಸ್ಟರ್ ನಾನು ಚಿಕ್ಕ ವಯಸ್ಸಿಂದ ಕೇಳಿದ್ದೀನಿ ಅಂತ ಯೋಚನೆಯಲ್ಲಿ ಕೇಳಿಬಿಡಿ ಇವತ್ತು ಹೊಸದಾಗಿ ದೇವರು 23ನೇ ಕೀರ್ತನೆಯಲ್ಲಿ ಏನು ಮಾತಾಡ್ತಾರೆ ಅಂತ ಆಸೆ ಆಕಾಂಕ್ಷೆ ಆಗಿ ಕೇಳ್ತಾ ಇರಿ ದೇವರು ನಿನ್ನೊಂದಿಗೆ ಮಾತಾಡ್ತಾರೆ ಪ್ರೈಸ್ ಅಲಾಟ್ ಆಮೆನ್ ನಾನೊಂದು ಕೆಲವೊಂದು ಪುಸ್ತಕಗಳನ್ನು ಓದಿರ್ತೀನಿ ಒಂದು 8 ವರ್ಷ 9 ವರ್ಷ ಆಗಿರ್ತೈತೆ ಓದಿ ಅಂಡರ್ಲೈನ್ ಮಾಡ್ಕೊಂಡಿರ್ತೀನಿ ಸುಮ್ಮನೆ ಯಾವಾಗಾದರೂ ಒಂದು ಸತಿಗೆ ಸುಮ್ಮನೆ ಓದಿದ ಪುಸ್ತಕನ ಇನ್ನೊಂದು ಸತಿ ಎತ್ತಿದ್ದೀನಿ ಇನ್ನೊಂದು ಸತಿ ಎತ್ತಿ ಮತ್ತೆ ಇನ್ನೊಂದು ಸತಿ ಓದಿದಾಗ ಫಸ್ಟೇ ಅಂಡರ್ಲೈನ್ ಮಾಡಿರ್ತೀನಿ ಆದರೆ ಹೊಸ ರೆವಲೇಷನ್ ದೇವರು ಅದರೊಂದಿಗೆ ಮಾತಾಡಿರ್ತಾರೆ ಅಯ್ಯೋಯ್ಯೋ 8 ವರ್ಷದಿಂದ ನಾನು ಇದನ್ನು ಯೋಚನೆಯೇ ಮಾಡಿಲ್ವಲ್ಲ ಮತ್ತೆ ಇದರಲ್ಲಿ ಹೊಸ ರೆವಲೇಷನ್ ಹೆಂಗೆ ಸಿಕ್ತು ನೋಡಿ ನಾವು ಎಲ್ಲ ಕೇಳಿದ್ದೀವಲ್ಲ ನಮ್ಗೆ ಗೊತ್ತಲ್ಲ ಅಂತ ಕುಂತ್ಕೊಬಾರ್ದು ಕೆಲವೊಂದು ಸಮಯ ಮಾತಾಡಿದ್ದಂಥ ವಾಕ್ಯದಲ್ಲೇ ದೇವರು ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡ್ತಾರೆ ಈಗ ಯೇಸು ಸ್ವಾಮಿನೇ ಒಂದು ಉದಾಹರಣೆ ಕೊಡ್ತಾರೆ ಕುರಿಗಳ ಬಗ್ಗೆ ಕುರುಬನ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ ಲೂಕನಿಗೆ ಬರೆದ ಪುಸ್ತಕ 15:3 ಇದು ಯಾರ ಬಗ್ಗೆ ಎಕ್ಸಾಂಪಲ್ಲು 99 ಕುರಿಗಳಿದೆ 100 ಕುರಿಗಳಲ್ಲಿ 99 ಒಂದಿದೆ ಒಂದು ಕುರಿ ಮಾತ್ರ ಎಲ್ಲ ತಪ್ಪಿಸ್ಕೊಂಡು ಹೋಗ್ಬಿಡುತ್ತಂತೆ ಈಗ
ಕುರುಬನ ಏನು ಮಾಡ್ತಾನೆ ಅಂದ್ರೆ ಎಲ್ಲ ಕೌಂಟ್ ಮಾಡ್ತಾನೆ 1 2 3 4 5 6 7 8 ಒಂದು ಮಿಸ್ ಆಗ್ತೈತಲ್ಲ ಒಂದು ಎಲ್ಲ ಹೊರಟೈತು ಅಂತ ಹೇಳಿ 99 ಅನ್ನ ಒಂದು ಕಡೆ ಇಟ್ಟು ಒಂದೇ ಒಂದು ಎಲ್ಲ ಹೋಯ್ತು ಅಂತ ಹುಡುಕೊಂಡು ಹೋಗ್ತಾರೆ ಇದು ಕುರಿಗಳ ಸ್ವಂತ ಕುರುಬನು ಮಾಡುವಂತ ಕೆಲಸ ಇದೆ ಕೂಲಿ ಆಳ ಆದ್ರೆ ಕೆಲಸದವನಾದ್ರೆ ಅಥವಾ ಬೇರೆ ಕುರಿ ಮೇಯಿಸುತ್ತವನಾದ್ರೆ ಕಾಸಿಗೆ ಕೂಲಿ ಕೆಲಸ ಮಾಡ್ತಾರೆ ಅವನಾಗಿದ್ರೆ ಏನು ಮಾಡ್ತಾ ಇದ್ದೆ ಗೊತ್ತಾ ಓನರ್ ಹತ್ರ ಹೋಗಿ ಹೇಳೋಣ ಒಂದೆಲ್ಲೋ ಕಳೆದೋಯ್ತು ಸರ್ 99 ಇಟ್ಟಿದ್ದೀನಿ ಒಂದೆಲ್ಲ ಹೊರಟೈತು ಅವನಿಗೆ ಅದರ ಬಗ್ಗೆ ಕೇರ್ ಇಲ್ಲ ಅವನು ಬಂದು ಹೇಳ್ತಾನೆ ಒಂದೆಲ್ಲ ಹೋಯ್ತು ಅಂತಾನೇ ಗೊತ್ತಿಲ್ಲ ಅಂತ ಆದರೆ ಕುರುಬನು ಮಾತ್ರನೇ ಕೂಲಿ ಆಳ ತರ ಇಲ್ಲದೆ 99 ನ ಒಂದು ಕಡೆ ಬಿಟ್ಟು ಆ ಒಂದನ್ನು ಹುಡುಕೊಂಡು ಹೋಗ್ತಾರೆ ಪ್ರೈಸ್ ಲಾರ್ಡ್ ಆ ಒಂದು ನಾನು ನೀವೇ ಪ್ರೈಸ್ ಲಾರ್ಡ್ ಆ ಒಂದೇ ನಮಗಾಗಿ ದೇವರು ಆ ಒಂದಕ್ಕಾಗಿ ನೋಡಿ ಹಾಗೆ ಕೆಳಗಡೆ ಓದ್ಬೋದು ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತ್ತು ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ ಅದರಂತೆ ಅದರಂತೆ ಎಲ್ಲರೂ ಹೇಳಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಒಬ್ಬ ಪಾಪಿ ಸರಿ ಒನ್ ಲಾಸ್ಟ್ ಸಿನ್ನರ್ ಈಸ್ ದ ಲಾಸ್ಟ್ ಶೀಪ್ ಲಾಸ್ಟ್ ಸಿನ್ನರ್ ಹೂ ಈಸ್ ದ ಲಾಸ್ಟ್ ಸಿನ್ನರ್ ಲಾಸ್ಟ್ ಶೀಪ್ ಸೊ ಶೀಪ್ ಆ್ಯಂಡ್ ಮ್ಯಾನ್ ಎರಡಕ್ಕೂ ಕಂಪೇರ್ ಆಗುತ್ತೆ ಹೋಲಿಕೆ ಆಗುತ್ತೆ ಅದಕ್ಕೇ ಕೀರ್ತನ 23 ಕುರುಬನು ಕುರಿಯು ಅಂದರೆ ಕುರಿ ಅಂತ ಬಂದಾಗ ಕುರಿ ಥರ ನೋಡಬಾರ್ದು ಆ ಕುರಿ ಇರೋ ಜಾಗದಲ್ಲಿ ನಮ್ಮನ್ನು ಹಾಕ್ಕೊಳ್ಳೋಣ ಕುರುಬ ಇರೋ ಜಾಗದಲ್ಲಿ ದೇವ್ರನ್ನ ಹಾಕ್ಕೊಳ್ಳೋಣ ನೋಡಿ ಈ ಕೀರ್ತನ 23 ಹೆಂಗೆ ನಮ್ಗೆ ಅರ್ಥ ಆಗುತ್ತೆ ಅಂತ ಪ್ರೈಸ್ ಅಲಾಟ್ ಸರಿ ಈಗ ಅರ್ಥ ಆಯಿತು ಅನ್ನಿಸ್ತೈತೆ ಇದೆಲ್ಲ ಬಂದ್ಬಿಟ್ಟು ನಾನು ಬೇರೆ ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದೀನಿ ಈಗ ಕೀರ್ತನ 23ಕ್ಕೆ ಹೋಗೋಣ ಕೀರ್ತನ 23 ಯಹೋವನು ನನಗೆ ಕುರುಬನು ಯಹೋವನು ನನಗೆ ಕುರುಬನು ಈಗ ನಿಮಗೆ ಕೀರ್ತನ 23 ಅರ್ಥ ಆಗುತ್ತೆ ನೋಡಿ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೂ ಈಸ್ ದಿಸ್ ಯೆಹೋವಾ ದ ಲಾರ್ಡ್ ಈಸ್ ಮೈ ಶೆಪರ್ಡ್ ಹೂ ಈಸ್ ದಿಸ್ ಲಾರ್ಡ್ ಲಾರ್ಡ್ ಫಸ್ಟ್ ದ ಲಾರ್ಡ್ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಲಾರ್ಡ್ ನಿಮಗೆ ದ ಲಾರ್ಡ್ ಅರ್ಥ ಆಗಿಲ್ಲ ಅಂದರೆ ಏನು ಸಿಕ್ಕಲ್ಲ ನೀವು ಹೇಳೋಕ್ಕಾಗಲ್ಲ ಕೊರತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಅಂತ ಹೇಳೋಕ್ಕಾಗಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಯಹೋವನ್ ಯಾರಂತಲೇ ಗೊತ್ತಿಲ್ಲ ಅಂದರೆ ದ ಲಾರ್ಡ್ ಯಾರಂತ ನಿಮಗೆ ಗೊತ್ತಿಲ್ಲ ಅಂದರೆ ಈ ಬರುವಂಥ ಕೆಳಗಡೆ ಬರುವಂಥ ಯಾವ ಆಶೀರ್ವಾದವೂ ನಿಮಗೆ ಸಮೃದ್ಧಿಯಾಗಿರೋದಿಲ್ಲ ಅದಕ್ಕೇ ಎಲ್ಲ ಆಶೀರ್ವಾದಗಳು ನಮಗೆ ಬೇಕು ಅಂದರೆ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೂ ಈಸ್ ಅವರ್ ಗಾಡ್ The Lord means He is my provider, He is my protector, He is my all and all, He is my everything. Nimge the Lord gotadre, you can tell, I have everything I need. Nimge en avashyakate ide, nimge en beku, ninige enalla avashyakate ide, adanalla kuruban nodkoltare. Bayapadabeda. Praise the Lord. ಆಮೇನ್ ದೇವ್ರು ಏನು ಹೇಳ್ತಾರೆ ಅಂದರೆ ಯಹೋವನ್ ಏನು ಹೇಳ್ತಾರೆ ಅಂದರೆ ಜಾನ್ ದ ಬುಕ್ ಆಫ್ ಜಾನ್ 10th ಚಾಪ್ಟರ್ ವರ್ಸ್ 14 ನಾನೇ ಒಳ್ಳೆಯ ಕುರುಬನು ನಾನೇ ಒಳ್ಳೆಯ ಕುರುಬನು ತಂದೆಯು ನನ್ನನ್ನು ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ ನನ್ನ ಕುರಿಗಳು ನನ್ನನ್ನು ತಿಳಿದವೆ ನನ್ನ ಕುರಿಗಳು ನನ್ನನ್ನು ತಿಳಿದಿದೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡ್ತೇನೆ ಯೇಸು ಸ್ವಾಮಿ ಹೇಳ್ತಾರೆ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡ್ತೀನಿ ಯಾವ ಕುರಿಗಳಿಗೋಸ್ಕರ ಪ್ರಾಣ ಕೊಟ್ರು ಯಾವ ಕುರಿ ಅದು ಯೇಸು ಸ್ವಾಮಿ ಕುರಿಗಳಿಗೋಸ್ಕರ ಪ್ರಾಣ ಕೊಟ್ರ ನನಗಾಗಿ ನಿಮಗಾಗಿ ಕೊಟ್ರ ಹಂಗಾರೆ ನಾನು ನೀವು ಯಾರು ಅರ್ಥ ಆಯ್ತಾ ಇವಾಗ ಸರಿ
ದೇವರು ಹೇಳ್ತಾರೆ I am the good shepherd as the father knows me and I know the father in the same way I know my sheep and they know me I know my sheep ಅಂದ್ರೆ ನೋಡಿ ಆಗಲ್ಲ ಏನು ಮಾಡ್ತಾ ಇದ್ರು ಹತ್ರ ಕುರುಬನು ಕುರುಬನು ಅಂದ್ರೆ ಕುರುಬರುಗಳು ತುಂಬಾ ಜನ ಏನು ಮಾಡೋರು ಅಂದ್ರೆ ಒಂದು ಹುಲ್ಲಿರೋ ಜಾಗದಲ್ಲಿ ಎಲ್ಲ ಕುರಿಗಳು ಒಂದ ಕಡೆ ಹೋಗಿ ಮೇಯಿಸೋರು ನೋಡಿ ಬೇರೆ ಬೇರೆ ಕುರಿಗಳು ಬಂದು ಎಲ್ಲ ಮಿಕ್ಸ್ ಆಗೋದಲ್ಲಿ ಕುರುಬರೆಲ್ಲ ಒಂದ ಕಡೆ ಕುಂತ್ಕೊಂಡು ಮಾತಾಡ್ತಾ ಇರೋರು ಎಲ್ಲಾ ಕುರಿಗಳು ಒಟ್ಟಾಗಿ ಎಲ್ಲ ಗುಂಪಾಗಿ ಹೋಗೋದು ಎಲ್ಲ ಮಿಕ್ಸ್ ಆಗಿಬಿಡ್ತಾಯಿತು ಈಗ ಆವಾಗ ಏನು ಮಾಡ್ತಾ ಇದ್ರು ಗೊತ್ತಾ ಒಂದೊಂದು ಕುರಿಗಳಿಗೆ ಒಂದೊಂದು ಮಾರ್ಕ್ ಹಾಕೋರು ಅದರ ಮೇಲೆ ಒಂದು ಗುರುತಿರೋದು ಈಗಿನ ಕಾಲದಲ್ಲಿ ಆಗಿದ್ರೆ ಅದರ ಕಿವಿ ಮೇಲೆ ಏನು ಮಾಡ್ಬಿಟ್ಟಿರೋರು ಹೋಲ್ಸ್ ಹಾಕಿಬಿಟ್ಟಿರೋರು ಅಥವಾ ಕಟ್ ಮಾಡೋರು ಅಥವಾ ಬಣ್ಣ ಹಾಕೋರು ಅಥವಾ ಪೇಂಟ್ ಮಾಡೋರು ಆ ಕುರಿಗಳು ನೋಡಿ ಎಲ್ಲೋ ಕಲರ್ ಅಂದರೆ ಎಲ್ಲ ಎಲ್ಲೋ ಕಲರ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತಾರ ಆ ಕುರಿಗಳಿಗೆ ಆ ಕುರುಬನ ಏನಾದರೂ ಒಂದು ಗುರುತಿಟ್ಟಿರ್ತಾರಂತೆ ಅದು ನಂದೇ ಕುರಿ ಅಂತ ಯಾಕಂದರೆ ಸಾವಿರಾರು ಕುರಿಗಳು ಒಂದು ಕಡೆ ಮೇಯುತ್ತೆ ಈ ಕುರುಬ ಅದು ನಂದೇ ಕುರಿ ಅಂತ ಕರೆಕ್ಟಾಗಿ ಹೇಗೆ ಕಂಡುಹಿಡಿತಾನೆ ಅಂದರೆ ಅದರ ಮೇಲೆ ಒಂದು ಗುರುತಿರುತ್ತಂತೆ ಆ ಗುರುತು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದಿಲ್ಲದ್ರೆ ಇವನು ಒಂದು ಸೀಕ್ರೆಟ್ ಕೋಡ್ ಇಟ್ಟಿರ್ತಾರೆ ಈ ಕುರುಬ ವಾಯ್ಸಲ್ಲೋ ಡ್ರ ಅಂತನೋ ಅಥವಾ ಅಂತನೋ ಏನಾದರೂ ಒಂದು ಅಂತನೋ ಹಿಂಗ ಹಿಂಗೆ ಅಂತ ಏನೋ ಒಂದು ಸಿಗ್ನಲ್ ಇಟ್ಟರೆ ಹಂಗೆ ಅಂದಿದ ತಕ್ಷಣ ಎಲ್ಲ ಕುರಿಗಳು ಹಂಗೆ ನೋಡ್ತಿದ್ದೆ ಅದಕ್ಕೇ ಸತ್ಯವೇದ ಈ ರೀತಿ ಹೇಳುತ್ತೆ ಐ ನೋ ಮೈ ಶೀಪ್ ಆ್ಯಂಡ್ ದೇ ನೋ ಮೀ ವೆನ್ ಹೀ ಸ್ಪೀಕ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ದೇವ್ರು ಮಾತಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಆಮೇಲೆ ಅದಕ್ಕೆ ಒಂದೊಂದು ಗುರುತಿರುತ್ತಂತೆ ಆ ಗುರುತು ನೋಡಿದ ತಕ್ಷಣ ಇದು ನನ್ನ ಕುರಿಗಳು ಅಂತ ಹೇಳ್ಬಿಡ್ತಾರೆ ಮಾರ್ಕ್ ಎಲ್ಲರೂ ಹೇಳಿ ಹೊಸ ಒಡಂಬಡಿಕೆಯಲ್ಲಿ ನಮಗೆಲ್ಲರಿಗೂ ಮಾರ್ಕ್ ಇದೆ ಒಂದು ಗುರುತಿದೆ ನಾವೂ ಎಲ್ಲ ಕುರಿಗಳ ಜೊತೆ ಮಿಕ್ಸ್ ಆಗಿದ್ದೀವಿ ಲೋಕದಲ್ಲಿ ಎಲ್ಲ ಕುರಿ ಒಳ್ಳೆ ಕುರಿ ಕೆಟ್ಟ ಕುರಿ ಮೇಕೆ ಟಗುರು ಎಲ್ಲನೂ ಸುತ್ತಾಡ್ತೈತೆ ಅದರೊಳಗಡೆ ನಾವೂ ಇದ್ದೀವಿ ಒಳಗಡೆ ಇವಾಗ ಹೊರಗಡೆ ಇರೋರಿಗೂ ನಮಗೆ ಏನು ವ್ಯತ್ಯಾಸ ಎಫೆಸದ ಅವ್ರಿಗೆ ಬರೆದ ಪುಸ್ತಕ 1:13 ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುವವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ ಪವಿತ್ರಾತ್ಮನ ಎಂಬ ಮುದ್ರೆಯನ್ನು ಹೊಂದಿದ್ದೀರಿ ನಮ್ಮ ಮೇಲೆ ದೇವರು ಸೀಲ್ ಹಾಕಿದ್ದಾರೆ ಇದು ನನ್ನ ಕುರಿ ಅಂತ ಅಂಡ್ ಯು ಆಲ್ಸೋ ವೇರ್ ಇನ್ಕ್ಲೂಡೆಡ್ ಇನ್ ಕ್ರೈಸ್ಟ್ ವೆನ್ ಯು ಹರ್ಡ್ ದ ವರ್ಡ್ ಆಫ್ ದ ಟ್ರೂತ್ ದ ಗಾಸ್ಪಲ್ ಆಫ್ ಯುವರ್ ಸಾಲ್ವೇಷನ್ Having believed, you were marked in him with a seal. You were marked. You were sealed with the promise of the Holy Spirit. ಹೊರಗಡೆ ಇರೋರ್ಗು ನಮಗೂ ಏನು ಗೊತ್ತೆ ವ್ಯತ್ಯಾಸ ಅಲ್ಲಿ ಹೋಲಿ ಸ್ಪಿರಿಟ್ ಮುದ್ರೆ ಇಲ್ಲ ನನ್ನೊಳಗಡೆ ನಿಮ್ಮೊಳಗಡೆ ಹೋಲಿ ಸ್ಪಿರಿಟ್ನ ಮುದ್ರೆ ಇದೆ ಆಮೇನ್ And God put his stamp of ownership on you. JNT translation helute. The God put his stamp of ownership on you by giving the Holy Spirit he had promised. We all have Holy Spirit. That is the stamp. Iga devaru my son andi takshana navella alert aagibidtivi because Holy Spirit nammanne ebbirsare. Oh. The Spirit of God ನಮ್ಮನ್ನು ಏನು ಮಾಡ್ತಾರೆ ಎಬ್ಬರ್ಸ್ತಾರೆ ದಿಸ್ ಇಸ್ ದ ವಾಯ್ಸ್ ಆಫ್ ಗಾಡ್ ನೋಡಿ ಇವತ್ತು ದೇವ್ರು ಮಾತಾಡ್ತಾ ಇದ್ದಾರೆ ಹೋಲಿ ಸ್ಪಿರಿಟ್ ಹೇಳ್ತಾರೆ ಇದು ನಿನಗಾಗಿನೇ ಮಾತಾಡ್ತಾ ಇರೋದು ಇವತ್ತು ನೀನು ಯಾವುದೋ ಒಂದು ದುಃಖದಲ್ಲಿದ್ಯಾ ನೀನು ಕೈ ಬಿಡಲ್ಪಟ್ಟಂಥ ಒಂದು ಪರಿಸ್ಥಿತಿಯಲ್ಲಿದ್ಯಾ ಯಾರು ಇಲ್ಲ ಅಂತ ನೀನು ಚಿಂತೆ ಮಾಡ್ತಾ ಇದೆಯಾ ಯಾರು ಇಲ್ಲ ಅಂತ ದುಃಖ ಪಡ್ತಾ ಇದೆಯಾ ಇವತ್ತು ಪಾಸ್ಟರ್ ಫಿಲಿಪ್ ಬಾಬು ಮಾತಾಡ್ತಾ ಇರೋದು ನಿನಗಾಗಿನೇ ಅಂತ ಹೋಲಿ ಸ್ಪಿರಿಟ್ ನಿನ್ನೊಳಗಡೆ ಮಾತಾಡಿ ಕನ್ಫರ್ಮ್ ಮಾಡ್ತಾ ಇರ್ತಾರೆ ಆಮೇಲೆ ಹೇಳಲ್ವಾ ದಟ್ ಈಸ್ ಕಾಲ್ಡ್ is owned by giving you the Holy Spirit. He identify, identification, identified. Identified andre nodi ID antaralla. ID card idiya ant keltar nodi. Elladru on company godre where is your ID card antare. Identification card. ID card. Aadhar card. Voter ID.
ಈ ರೀತಿ ನಾವು ನೋಡಿ ಇವಾಗ ಎಲ್ಲರೂ ಬೆಂಗಳೂರಲ್ಲಿ ಇರೋರು ನಾವು ಬೆಂಗಳೂರಲ್ಲೇ ಮನೆ ಇರೋರು ನಾವೆಲ್ಲ ಕರ್ನಾಟಕದವರು ಅನ್ನೋದಕ್ಕೆ ನಮಗೆಲ್ಲ ವೋಟರ್ ಐಡಿ ಇರ್ತಿದೆ ಫ್ಲೈಟ್ ಹತ್ತಬೇಕು ಅಂದ್ರೆ ಆಧಾರ್ ಕಾರ್ಡ್ ತೋರಿಸಬೇಕು ಪಾಸ್‌ಪೋರ್ಟ್ ಮಾಡಿಸಬೇಕು ಅಂದ್ರೆ ಆಧಾರ್ ಕಾರ್ಡ್ ಬೇಕು ನಮಗೆ ಏನಾದರೂ ಒಂದು ಐಡಿ ಬೇಕು ಈ ಐಡಿ ಇದ್ದರೆ ನಾವು ಎತ್ತಿ ತೋರಿಸ್ಬೋದು ಎಲ್ಲೆಲ್ಲ ಹೋಗ್ತೀವಿ ಅಲ್ಲೆಲ್ಲ ಆಧಾರ್ ಕಾರ್ಡ್ ತೋರಿಸ್ತೀವಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಏನು ಅರ್ಥ ನಾನು ಬೆಂಗಳೂರವನು ನಾನು ಇಲ್ಲೇ ಇಂಡಿಯಾದವನು ನಾನು ಈ ಊರಿಗೆ ಸೇರಿದವನು ಅದೇ ಥರ ನಮ್ಮೊಳಗಡೆ ಪವಿತ್ರಾತ್ಮನ ಇರೋದ್ರಿಂದ ನಾವು ಹೇಳ್ಬೋದು ನಾವು ಪರಲೋಕಕ್ಕೆ ಸೇರಿದವರು ನಾನು ಅಲ್ಲಿಂದ ಬಂದವನು ನನ್ನ ತಂದೆ ಅಲ್ಲಿರೋರು ನನ್ನ ಸಹಾಯ ಅಲ್ಲಿಂದ ಬರುತ್ತೆ ನನ್ನನ್ನು ಕಾಪಾಡೋರು ಅವರು ಇವತ್ತು ಯಾವ ಸಹಾಯ ಇಲ್ಲ ಅಂದರೂ ದೇವರು ನನ್ನನ್ನು ಕಾಪಾಡ್ತಾರೆ ಇದೇ ನನ್ನ ಐಡೆಂಟಿಫಿಕೇಷನ್ ನನ್ನ ಐ ಡಿ ಕಾರ್ಡ್ ಏನು ಹೋಲಿ ಸ್ಪಿರಿಟ್ ನನ್ನ ಐ ಡಿ ಕಾರ್ಡ್ ಏನು ಹೋಲಿ ಸ್ಪಿರಿಟ್ ಯು ವೇರ್ ಸೀಲ್ಡ್ ಈ ದೇಶ ಬಿಟ್ಟು ಇನ್ನೊಂದು ದೇಶ ಹೋಗ್ಬೇಕಂದ್ರೆ ಪಾಸ್ಪೋರ್ಟಲ್ಲಿ ಒಂದು ಸೀಲ್ ಹಾಕ್ತಾರೆ ಆ ಸೀಲ್ ನೋಡಿದ ತಕ್ಷಣ ಓ ಓಕೆ ಯು ಆರ್ ಅಲೌಡ್ ಇನ್ನೊಂದು ಕಂಟ್ರಿಗೆ ನೀನು ಹೋಗ್ಬೋದು ಆ ಸೀಲ್ ಭಾಳ ಭಾಳ ಇಂಪಾರ್ಟೆಂಟ್ ಯಾರೆಲ್ಲ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ರು ಆವಾಗಲೇ ಹೋಲಿ ಸ್ಪಿರಿಟ್ನ ಒಂದು ಸೀಲ್ ನಿಮ್ಮ ಮೇಲೆ ಹಾಕ್ಬಿಟ್ಟಿದ್ದಾರೆ ಇವತ್ತು ಸಹಿತ ನನಗೆ ಗೊತ್ತು ನೋಡಿ ಏನು ಪಾಸ್ಟರ್ ಸೀಲ್ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲಿ ತಲೆ ಮೇಲೆ ಹೊಡೆದ್ರ ಸೀಲು ಕೈ ಮೇಲೆ ಹೊಡೆದ್ರ ನನಗೆ ನೀವೇನು ಹೇಳಲೇ ಇಲ್ಲ ಈ ಸೀಲ್ ಬಗ್ಗೆ ನೋಡಿ ಈ ಸೀಲ್ ನಿಮಗೆ ಕಾಣಿಸ್ತೈತೋ ಇಲ್ವೋ ನನಗೆ ಕಾಣಿಸ್ತೈತೋ ಇಲ್ವೋ ಸಹಿತ ನನಗೆ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮೇಲೇನಿದೆ ಅಂತ ಸೀಲ್ ಇದೆ ಅದಕ್ಕೇನೆ ಏನೇನೆಲ್ಲ ಆಟ ಆಡಿದ್ರು ನಾವು ಲಾಸ್ಟ್ ನಿಮ್ಮನ್ನು ಬಿಟ್ಟು ಹೋಗೋದು ಕಾರಣ ಏನು ಗೊತ್ತಾ ಹೋಲಿ ಸ್ಪಿರಿಟ್ ಸೀಲ್ ನಿಮ್ಮ ಮೇಲೆ ಇರೋದ್ರಿಂದನೇ ಇಲ್ಲಿವರೆಗೂ ನಿಮ್ಮನ್ನು ಏನು ಮಾಡೋಕ್ಕಾಗ್ತಲ್ಲ ಈಗ ವಿ ಆರ್ ಆಲ್ ಸೀಲ್ಡ್ ಈಗ ನಾವೆಲ್ಲ ಪವಿತ್ರಾತ್ಮದಿಂದ ಮುದ್ರೆ ಹಾಕಿಸಿಕೊಳ್ಳಲ್ಪಟ್ಟವರು ಅಂತ ಸತ್ಯವೇದ ಹೇಳುತ್ತಲ್ವಾ ಈಗ ಒಂದನೇ ವಾಕ್ಯ ಮತ್ತೆ ಯಹೋವನು ನನಗೆ ಕುರುಬನು ನೋಡಿ ಈ ವಾಕ್ಯ ಒಂದು ಬಿಟ್ಟು ಅವಾಗಿಂದ ಇದರಲ್ಲೇ ಇದ್ದೀನಿ ಇನ್ನು ಯಹೋವನು ನನಗೆ ಕುರುಬನು ನಾನು ಕೊರತೆ ಪಡೆನು ಕೊರತೆ ಅಂದರೆ ನೋಡಿ ಹಣಕಾಸು ಐಶ್ವರ್ಯ ಪ್ರಾಸ್ಪರಿಟಿ ಎವ್ರಿಥಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಷ್ಟು ದಿವಸ ಪ್ರಾಸ್ಪರಿಟಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಪ್ರಾಸ್ಪರಿಟಿ ಅಂದರೆ ನನಗೆ ನಂಬಿಕೆ ಇದೆ ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಎವ್ರಿವನ್ ನೀಡ್ ಪ್ರಾಸ್ಪರಿಟಿ ಎಲ್ಲರಿಗೂ ಪ್ರಾಸ್ಪರಿಟಿ ಬೇಕು ಹೌದಾ ಇಲ್ವಾ ಆಮೆನ್ ಆದರೆ ಬಟ್ ಇಟ್ ಡಸಂಟ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್ ನೋಡಿ ಮನುಷ್ಯನಿಗೆ ಅಗತ್ಯಗಳೆಲ್ಲ ಇರಬೇಕು ಬೇಕು ಅಗತ್ಯಗಳು ಸಂಧಿಸಲ್ಪಡಬೇಕು ಎಲ್ಲನೂ ಓಕೆ ನೋಡಿ ಮನೆ ಬಟ್ಟೆ ಕಾರು ಓಡಾಡೋ ಗಾಡಿ ಹೊಟ್ಟೆ ತುಂಬ ಊಟ ಎಲ್ಲನೂ ಇದ್ರೂ ಮನುಷ್ಯನಿಗೆ ಒಂದು ಇನ್ನೂ ಒಂದು ಕೊರತೆ ಇದ್ದೇ ಇರುತ್ತೆ ಯಾಕೆ ಗೊತ್ತಾ ಮನುಷ್ಯನನ್ನು ದೇವರು ಶಾರೀರಿಕವಾಗಿ ಮಾತ್ರ ಸೃಷ್ಟಿ ಮಾಡಿಲ್ಲ ದೇವರು ಮನುಷ್ಯನನ್ನು ಮೂರು ಭಾಗವಾಗಿ ಸೃಷ್ಟಿ ಮಾಡಿದ್ದಾರೆ ಪ್ರಾಣ ಆತ್ಮ ಶರೀರ ಎಲ್ಲರೂ ಹೇಳಿ ದೇವರು ಶಾರೀರಿಕವಾಗಿ ಮಾತ್ರ ಮನುಷ್ಯನ ಅವಶ್ಯಕತೆಗಳನ್ನು ಸಂಧಿಸುವ ದೇವರಲ್ಲ ಆತ್ಮದ ವಿಷಯದಲ್ಲೂ ನಮಗೆ ಸಂತೋಷವನ್ನು ಕೊಡುವಂಥ ದೇವರು ನೋಡಿ ಇವತ್ತು ಮನಸ್ಸು ಇವಾಗ ನೋಡಿ ದುಡ್ಡಿರ್ಬೋದು ಎಷ್ಟೋ ಜನ ದುಡ್ಡು ಇರೋರನ್ನ ನಾನು ನೋಡಿದ್ದೀನಿ ಭಾಳ ದುಡ್ಡಿದೆ ಒಳ್ಳೆ ಚೆನ್ನಾಗಿದ್ದಾರೆ ಐಶ್ವರ್ಯವಾಗಿದ್ದರು ಒಳ್ಳೆ ಮನೆ ದೊಡ್ಡ ಮನೆ ಬಾಡಿಗೆ ಕಟ್ಟಂಗಿಲ್ಲ ಏನಿಲ್ಲ ಸ್ವಂತ ಮನೆ ಗಾಡಿ ಎಲ್ಲ ಐತೆ ಆದರೂ ಒಂದು ಮಾತು ಹೇಳ್ತಾರೆ ಪಾಸ್ಟರ್ ನನಗೆ ಸಮಾಧಾನನೇ ಇಲ್ಲ ಮನೆಗೆ ಹೋದರೆ ನಿದ್ದೆ ಬರಲ್ಲ ಯಾರೂ ನನ್ನ ಜೊತೆ ಇಲ್ಲ ಐ ಆಮ್ ಫೀಲಿಂಗ್ ಲೋನ್ಲಿ ಪಾಸ್ಟರ್ ಎಲ್ಲರೂ ಕೈ ಬಿಡಲ್ಪಟ್ಟಂಥ ಒಂದು ಪರಿಸ್ಥಿತಿಯಲ್ಲಿರೋ ಥರ ಇರ್ತೈತೆ ನನಗೆ ಮನೆಗೆ ಹೋದರೆ ಸಮಾಧಾನನೇ ಇಲ್ಲ ಅಂದರೆ ಓನ್ಲಿ ಮನಿ ಕಾಂಟ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್ ಆತ್ಮ ವಿಷಯ ಆತ್ಮಕ್ಕೆ ಸಂಬಂಧಪಟ್ಟದ್ದು ಮೈಂಡಿಗೆ ಸಂಬಂಧಪಟ್ಟದ್ದು ಇದೆಲ್ಲ ದೇವರೇ ಕೊರತೆಯನ್ನು ತುಂಬಿಸ್ಬೇಕು ನೋಡಿ ಡಿಪ್ರೆಷನ್ ಸ್ಟಾರ್ಟ್ ಆಗೋದು ಎಲ್ಲಿ ಗೊತ್ತಾ ಶರೀರದಲ್ಲಲ್ಲ ಮೈಂಡಲ್ಲಿ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು ಯೋಚನೆ ಮಾಡಿ 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 ಕೆಲವರಿಗೆ ಕೂದಲು ಉದುರ್ತಾ ಇರ್ತದೆ
ನೋಡಿದಿರಾ ತುಂಬ ಯೋಚನೆ ಮಾಡೋರಿಗೆ ಏನು ಉದುರುತ್ತೆ ಕೂದಲೆಲ್ಲ ಉದುರುತ್ತಾ ಇರ್ತಿದೆ ಯೋಚನೆ ಮಾಡಿ 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 ಬಿಪಿ ಜಾಸ್ತಿ ಆಗುತ್ತೆ ಯೋಚನೆ ಜಾಸ್ತಿ ಮಾಡಿ 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 ಡಯಾಬಿಟಿಸ್ ಜಾಸ್ತಿ ಆಗುತ್ತೆ ಯೋಚನೆ ಮಾಡೋರು ಡಾಕ್ಟರ್ ಹತ್ರ ಹೋಗಿ ಹೇಳ್ತಾರೆ ನೋಡಿ ಏನಮ್ಮ 500 ಶುಗರ್ ಯಾಕೆ ತುಂಬಾ ಯೋಚನೆ ಮಾಡ್ತೀಯ ನೀನು ಟೆನ್ಷನ್ ಆ ಟೆನ್ಷನ್ ಅಲ್ಲ ಮಾಡ್ಕೊಂಬೇಡಮ್ಮ ಚೆನ್ನಾಗಿರು ಅವರು ಹೇಳೋದು ಕಳಿಸ್ಬಿಡ್ತಾರೆ ಟೆನ್ಷನ್ ಮಾಡ್ಕೊಂಬೇಡ ಅಂದ್ರೆ ಕೊಡು ಒಂದು 500 ರೂಪಾಯಿ ನಿಂದೇ ಒಂದು ಟೆನ್ಷನ್ ಬಂದ್ರೆ 1000 ರೂಪಾಯಿ ಕೇಳ್ತೀಯ ಇದೇ ಒಂದು ದೊಡ್ಡ ಟೆನ್ಷನ್ ಏನೋ ಒಂದು ಕೆಮ್ಮಲು ಮೈವೇಶ್ರ ಅಂತ ಓದ್ರೆ ಸಾಕು 500 ರೂಪಾಯಿ ಇದು ಎರಡು ಸೂಜಿ 200 ಕನ್ಸಲ್ಟೇಷನ್ ಇದು ಅದು 1000 ರೂಪೀಸ್ ಒಂದು ಕೆಮ್ಮಿದ್ರು 1000 ಲೈಟಿಗೆ ಸುಸ್ತಾಗ್ತೈತೆ ಅಂದ್ರೂ 1000 ಕೆಲವರು ನೋಡಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಡಾಕ್ಟ್ರುಗಳು ಏನೂ ಇಲ್ಲ ಅಂದ್ರೂ ಡಾಕ್ಟ್ರೆ ಬಾಯೆಲ್ಲ ಉಣ್ಣಾಗಿದೆ ಏನಿಲ್ಲ ಒಂದು 10 ರೂಪಾಯಿ ಬಿ ಕಾಂಪ್ಲೆಕ್ಸ್ ತಿಂದರೆ ಸರಿ ಹೋಗ್ತಿದೆ ಅವ್ರು ಅದಕ್ಕೆ 500 ರೂಪಾಯಿ ಫೀಸ್ ಮಾಡ್ಕೊಂಡು ಇಷ್ಟು ಉದ್ದ ಮಾತ್ರ ಇದೆಲ್ಲ ತಿನ್ನಬೇಕು ನಂಗಾದರೂ ಸಾಯಿ ನಾನು ಬದುಕಬೇಕು ಎಲ್ಲ ಒಂದೊಂದು ಸೀಟು 3 ಸೀಟ್ ತಗೋ ಡಾಕ್ಟ್ರುಗಳು ಕೇಳಿದ್ರೆ ಅಷ್ಟೇ ಹೋಗಿಬಿಡ್ತಾರೆ ನಮ್ಮನ್ನು ಸರಿ ಅದೇ ಅವರು ಒಳ್ಳೆಯವರು ಇದ್ದಾರೆ ನೋಡಿ ನಮ್ಗೆ ಗೊತ್ತಿರೋ ಇನ್ನೊಬ್ಬರು ಡಾಕ್ಟ್ರ್ ಇಲ್ಲಿದ್ದಾರೆ 100 ರೂಪಾಯಿ 150 ರೂಪಾಯಿ ತೊಗೊಳ್ತಾರೆ ಆ ಡಾಕ್ಟ್ರನ್ನ ಒಂದ್ಸತಿ ಕೇಳಿದೆ ನಾನು ಏನು ಡಾಕ್ಟರ್ ಎಲ್ಲನೂ 500 ರೂಪಾಯಿ ತೊಗೊಳ್ತಾರೆ ನೀವು ಮಾತ್ರ 150 ರೂಪಾಯಿ ತೊಗೊಳ್ತೀರಾ ಅಂದರು ಅವ್ರೇನು ಹೇಳಿದ್ರು ಅಂದರೆ ನಾನು ವ್ಯವಸಾಯ ಕುಟುಂಬದಿಂದ ಬಂದಿದ್ದೀನಿ ಸರ್ ಕಷ್ಟ ಅಂದರೆ ಏನು ಗೊತ್ತು ಜನರ ಕಷ್ಟ ಗೊತ್ತು ಅದಕ್ಕೇ ಇಷ್ಟು ಕಡಿಮೆ ತೊಗೊಳ್ತೀನಿ ಅಂತ ಬೇರೆ ಡಾಕ್ಟ್ರುಗಳೆಲ್ಲ ಹೋಗಿ ಅಲ್ಲಿ ಜಗಳ ಮಾಡೋರೆ ನಾವೆಲ್ಲ 500 ತೊಗೊಳ್ತೀನಿ ನೀನು 150 ರೂಪಾಯಿ ತೊಗೊಳ್ತೀಯ ನಮ್ಮನ್ನೆಲ್ಲ ಜನ ಏನು ತಿಳ್ಕೊಳ್ತಾರೆ ಅಂತ ಅವ್ರ ಹತ್ರ ಹೋಗಿ ಜಗಳ ಆಡಿದ್ರಂತೆ ಆ ರೀತಿ ಎಲ್ಲರೂ ಕೆಟ್ಟವರು ಅಂತಿಲ್ಲ ಅವರು ಕೆಲವರು ಒಳ್ಳೆ ಡಾಕ್ಟ್ರು ಇರ್ತಾರೆ ಕೆಲವರು ಬಂದ್ಬಿಟ್ಟು ಅವರು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ನೀನು ಏನಕ್ಕಾದರೂ ಬಾ 800 ಹೆಂಗೆ ಇರು ಹೇಗೆ ಇರು 1000 ರೂಪಾಯಿ ಆ ರೀತಿ ಇದೆಲ್ಲ ಯಾಕೆ ಯಾಕೆ ಜಾಸ್ತಿ ಆಗುತ್ತೆ ಅವಾಗ ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ ಟೆನ್ಷನ್ ಮಾಡ್ಕೊಂಬೇಡಮ್ಮ ತುಂಬ ಜಾಸ್ತಿ ಯೋಚನೆ ಮಾಡಬೇಡ ಯೋಚನೆ ಮಾಡದೇ ಇರೋದಕ್ಕೆ ರೆಮಿಡಿ ಏನು ಟೆನ್ಷನ್ ಆಗದೇ ಇರೋದಕ್ಕೆ ರೆಮಿಡಿ ಏನು ಜೀಸಸ್ ಇಸ್ ದ ಓನ್ಲಿ ಆನ್ಸರ್ ಫಾರ್ ಆಲ್ ಅವರ್ ಪ್ರಾಬ್ಲಮ್ಸ್ ಜೀಸಸ್ ಇಸ್ ದ ಓನ್ಲಿ ಆನ್ಸರ್ ಫಾರ್ ಆಲ್ ಅವರ್ ಪ್ರಾಬ್ಲಮ್ ನಿನಗೆ ಟೆನ್ಷನ್ ಆಗದೇ ಇರಬೇಕಾ ಬಿ ಪಿ ಕಡಿಮೆ ಆಗಬೇಕಾ ಡಯಾಬಿಟಿಸ್ ಕಡಿಮೆ ಆಗಬೇಕಾ ಜೀಸಸ್ ಇಸ್ ದ ಓನ್ಲಿ ಆನ್ಸರ್ ಜಾಲಿಯಾಗಿರು ಹೇಗೆ ಪಾಸ್ಟರ್ ಇಷ್ಟು ಸಮಸ್ಯೆದಲ್ಲಿ ಜಾಲಿಯಾಗಿರೋಕ್ಕಾಗುತ್ತಾ ಅದಕ್ಕೆ ತಾನೇ ಕೀರ್ತನೆ 23 ಮಾತಾಡ್ತಾ ಇದ್ದೀನಿ ಈ 23ನೇ ಕೀರ್ತನೆ ಕೇಳಿದ್ರೆ ನೀನು ಜಾಲಿಯಾಗಿ ತಿನ್ಕೊಂಡು ಜಾಲಿಯಾಗಿ ಮಲಗ್ತೀರ ನೋಡಿ ಕುರಿಗಳು ಹೇಗೆ ಮಲಗುತ್ತೆ ಹೇಗೆ ಎದ್ದೊಳುತ್ತೆ ಹೇಗೆ ಓಡಾಡುತ್ತೆ ಎಲ್ಲ ಮಾತಾಡ್ತೀನಿ ಇನ್ನು ಇವತ್ತೇ ಒಂದು ವೇಳೆ ಆಗಿಲ್ಲ ಅಂದರೂ ಒಂದು ವೇಳೆ ದೇವ್ರ ಚಿತ್ತ ಆದರೆ ನೆಕ್ಸ್ಟ್ ವೀಕು ಮಾತಾಡ್ತೀನಿ ಅದಕ್ಕೆ ದೇವರು ಏನು ಹೇಳ್ತಾರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ ದೇವರ ಬಾಯಿಂದ ಹೊರಡುವಂಥ ಒಂದೊಂದು ಮಾತಿನಲ್ಲೂ ಬದುಕುವನು ಅಂದರೆ ಬದುಕೋದು ಬರೇ ಶರೀರದಲ್ಲಿ ರ್ಯಾಷನ್ ಇದ್ದರೆ ಬದುಕೋದಿಲ್ಲ ಮನೆ ತುಂಬ ರ್ಯಾಷನ್ ತೊಗೊಂಬಿಟ್ಟೆ ಪಾಸ್ಟರ್ ನಾನು ಚೆನ್ನಾಗಿದ್ದೀನಿ ನೀನು ಎಷ್ಟೇ ತಿಂದರೂ ಒಂದು ಯೋಚನೆ ನಿನ್ನೊಳಗಡೆ ಇದ್ದೇ ಇರ್ತದೆ ಒಂದು ಕೊರತೆ ಇದ್ದೇ ಇರುತ್ತೆ ನೀವು ಬೇಕಾದ್ರೆ ಯೋಚನೆ ಮಾಡಿ ನೋಡಿ ಟೂ ವೀಲರ್ ಇಲ್ಲ ಟೂ ವೀಲರ್ ಇಲ್ಲ ಅಂತ ಪ್ರೇಯರ್ ಮಾಡ್ತಾ ಇರ್ತಾರೆ ಟೂ ವೀಲರ್ ತೊಗೊಂಡಿದ ತಕ್ಷಣ ಇವನಿಗೆ ಆಗಲೇ ಸ್ಟಾರ್ಟ್ ಆಗಿಬಿಡ್ತದೆ ಯೋಚನೆ ಫೋರ್ ವೀಲರ್ ಬಗ್ಗೆ ಫೋರ್ ವೀಲರ್ ತೊಗೊಂಡಿದ ತಕ್ಷಣ ಯೋಚನೆ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಮನೆ ಯಾವಾಗ ತೊಗೊಳ್ಳೋಣ ಏನಾದರೂ ಒಂದು ಟೆನ್ಷನ್ ಇದ್ದೇ ಇರ್ತೈತೆ ಯಾವಾಗಲೂ ಯಾವ ಟೆನ್ಷನೂ ಇಲ್ಲ ಪಾಸ್ಟರ್ ಎಲ್ಲ ನನ್ನ ಕುರುಬ ನೋಡ್ಕೊಳ್ತಾರೆ ಎಲ್ಲ ಕುರುಬ ನೋಡ್ಕೊಳ್ತಾರೆ ನಾನು ಟೆನ್ಷನ್ ಇಲ್ಲದೆ ಇದ್ದೀನಿ ಅಂದಾಗ ನಿನಗೆ ಏನೇನು ಬೇಕೋ ಟೂ ವೀಲರೋ ಫೋರ್ ವೀಲರೋ ಏನು ಬೇಕೋ ಚಿನ್ನ ಬೆಳ್ಳಿ ಏನು ಬೇಕೋ ಅದೆಲ್ಲ ನಿನ್ನ ಕೆಳಗಡೆ ನಿನ್ನ ಪಾದದ ಕೆಳಗಡೆ ಬಂದು ಬಿದ್ದಿರ್ತೈತೆ ಯಹೋವನು ನಿನಗೆ ಕುರುಬನಾಗಿದ್ದರೆ ನೀನು ಯೋಚನೆ ಮಾಡ್ತಾ ಮಾಡ್ತಾ ಏನೂ ಆಗಲ್ಲ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನೀನು ಯೋಚನೆ ಮಾಡಿ 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 ಒಂದು ಉದ್ದನೂ ನೀ ಒಂದು ಅಳತೆ ಒಂದು ಉದ್ದನೂ ನೀನೇನು ಮಾಡಲ್ಲ ಒಂದು ಸ್ವಲ್ಪ ಒಂದು ಸೆಂಟಿಮೀಟ್ರ್ ನೀನು ಬೆಳೆಯೋಕ್ಕಾಗಲ್ಲ ಹೌದಾ ಇಲ್ವಾ ಯೋಚನೆ ಮಾಡೋದ್ರಿಂದ ಕಾಯಿಲೆಗಳು ಬರುತ್ತೆ ಹೊರತು ನಮಗೆ ಯಾವ ರೆಮಿಡಿನೂ ಸಿಗೋದಿಲ್ಲ ಯೋಚನೆಯೇ ಇಲ್ಲದೆ ಜಾಲಿಯಾಗಿ ಸಂತೋಷವಾಗಿರಬೇಕು ಅಂದರೆ ಈ ಕೀರ್ತನೆ 23ನ ಈ 23ನೇ ಕೀರ್ತನೆ ಚೆನ್ನಾಗಿ ಕೇಳ್ಕೊಳ್ಳಿ ಈ 23ನೇ ಕೀರ್ತನೆ ಟೆನ್ಷನ್ ಫ್ರೀ
23ನೇ ಕೀರ್ತನೆ ಡಯಾಬಿಟಿಸ್ ಫ್ರೀ 23ನೇ ಕೀರ್ತನೆ ಥೈರಾಯ್ಡ್ ಫ್ರೀ 23ನೇ ಕೀರ್ತನೆ ಹೇರ್ ಫಾಲಿಂಗ್ ಫ್ರೀ ಇದು ಆಂಟಿಬಯೋಟಿಕ್ ತರ ಏನೇ ಬಂದ್ರೂ ಕೀರ್ತನೆ 23 ಅದನ್ನ ಎದುರಿಸಿ ನಿಲ್ಲಿ ನಿಮಗೆ ಜಯವನ್ನ ತಂದು ಯಾವುದು ನಿಮ್ಮತ್ರ ಬರದೇ ಇರೋ ತರ ನೋಡಿಕೊಳ್ಳದೆ ಯೆಹೋವನ ಕೆಲಸ ಕುರುಬನ ಕೆಲಸ ನೀವೆಲ್ಲ ಕುರಿಗಳು ಕುರಿಗಳು ಯೋಚನೆ ಮಾಡಬಾರದು ಆಮೆನ್ ಸರಿ ನೀವೆಲ್ಲ ಕೇಳಬಹುದು ಪಾಸ್ಟರ್ ಟೆನ್ಷನ್ ಇಲ್ಲದೆ ಯೋಚನೆ ಇಲ್ಲದೆ ಹೇಗೆ ಇರಕಾಗುತ್ತೆ ಯೋಚನೆ ಮಾಡಕ್ಕೆ ಒಬ್ಬರು ಇದ್ದಾರೆ ಅವರ ಮೇಲೆ ಭಾರನ ಇಟ್ಬಿಟ್ರೆ ನೀವು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಪಾಸ್ಟರ್ ನಾಳೆ ನನ್ನ ಮಕ್ಕಳ ಬಗ್ಗೆ ಎಜುಕೇಶನ್ ಬಗ್ಗೆ ಸ್ವಂತ ಜಾಗದ ಬಗ್ಗೆ ಮನೆ ಬಗ್ಗೆ ಹೆಂಗೆ ಅದಕ್ಕೆ ತಾನೆ ಕುರುಬನ ಇರೋದು ಕುರುಬ ಯಾಕಿರೋದು ಆ ಯಾಕಿರೋದು ನೀವು ಟೆನ್ಷನ್ ಇಲ್ಲದೆ ಇರಬೇಕು ಅಂತಾನೆ ನಮಗೆ ಕುರುಬ ಇರೋದು ಎಲ್ಲ ಟೆನ್ಷನ್ ಫ್ರೀ ಆಗಿ ಜಾಲಿಯಾಗಿ ಕೈ ತಟ್ಕೊಂಡು ಸಂತೋಷವಾಗಿ ಆಡಾಡ್ಕೊಂಡು ನಲಿದಾಡ್ಕೊಂಡು ಕುಣಿದಾಡ್ಕೊಂಡು ಜಾಲಿಯಾಗಿ ಹೋಗಿ ಮಲಗಿ ಅದ್ಭುತಗಳು ದೇವರು ಮಾಡ್ತಾ ಇರ್ತಾರೆ ಯಾಕೆ ಗೊತ್ತಾ ನಿನಗೊಂದು ದೊಡ್ಡ ನಂಬಿಕೆ ಐತೆ ಯೆಹೋವನು ನನಗೆ ಕುರುಬನು ಇನ್ನೊಂದ್ಸತಿ ಹೇಳಿ ಎಲ್ಲರೂ ದ ಲಾರ್ಡ್ ಈಸ್ ಮೈ ಶಪರ್ಡ್ ಅದಕ್ಕೇನೆ ನಮಗೆ ಹೊರಗಡೆ ಇರುವಂಥ ಶರೀರ ಮಾತ್ರ ಚೆನ್ನಾಗಿದೆ ಅಂದರೆ ಅದು ಶರೀರ ಅಲ್ಲ ಆತ್ಮ ಚೆನ್ನಾಗಿರ್ಬೇಕು ಫಸ್ಟು ಎವ್ರಿ ಬಟ್ ಈಸ್ ಮೈಂಡ್ ಹ್ಯಾಸ್ ಟು ಬಿ ರಿನ್ಯೂಡ್ ಮೈಂಡ್ ಚೆನ್ನಾಗಿರ್ಬೇಕು ಇವಾಗ ನೋಡಿ ಎಲ್ಲನೂ ಇವಾಗ ನೋಡಿ ಕೆಲವರು ನೋಡಿ ಚಿನ್ನ ಹಾಕಿರ್ತಾರೆ ಒಳ್ಳೆ ಬಟ್ಟೆ ಹಾಕಿರ್ತಾರೆ ಕಾಸ್ಟ್ಲಿ ಚಪ್ಪಲಿ ಹಾಕಿರ್ತಾರೆ ಒಳ್ಳೆ ವಾಲೆ ಹಾಕಿರ್ತಾರೆ ರಾಡೋ ವಾಚ್ ಕಟ್ಟಿರ್ತಾರೆ ಎಲ್ಲನೂ ಚೆನ್ನಾಗಿದೆ ಮೇಲೆ ನೋಡಿದ್ರೆ ಏನು ಕೊಡ್ತಿಲ್ಲ ಆದರೆ ಒಳಗಡೆ ಸಂತೋಷ ಇಲ್ವೇ ಇದು ಯಾವ ರೀತಿ ಗೊತ್ತಾ ಒಂದು ಒಳ್ಳೆ ಬಂಗ್ಲಾ ಬಂಗ್ಲಾಗೆ ಒಳ್ಳೆ ಪೇಂಟ್ ಹೊಡೆದವ್ರೆ ಸೂಪರ್ ಪೇಂಟಿಂಗ್ ಆಚ ಕಡೆ ಕಾರ್ ನಿಂತಿದೆ ಒಳ್ಳೆ ಫರ್ನಿಚರ್ ಎಲ್ಲ ಇದೆ ಫ್ಯಾನ್ ಇದೆ ಎ ಸಿ ಇದೆ ಫುಲ್ ಮನೆ ಪಳ 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 ಅಂತಿದೆ ಒಳಗಡೆ ಇರೋ ಮನುಷ್ಯ ಎದ್ದೊಳಕ್ಕಾಗ್ತಲ್ಲ ಮಂಚಿದ ಮೇಲೆ ಅಂತ ಇದ್ದಾನೆ ಏನಕ್ಕಿದು ಒಳಗಡೆ ಇರೋ ಮನುಷ್ಯನಿಗೆ ಎದ್ದೊಳಕ್ಕಾಗ್ತಾಯಿಲ್ಲ ಕುಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಮಂಚಿದ ಮೇಲೆ ಹಿಂಗೆ ಬಿದ್ದವನೆ ಆದರೆ ಹೊರಗಡೆ ಫುಲ್ ಫರ್ನಿಚರ್ ಇದೆ ಎ ಸಿ ಇದೆ ಗಾಡಿ ಇದೆ ಎಲ್ಲ ಇದೆ ಯಾವುದು ಇಂಪಾರ್ಟೆಂಟ್ ಅಂತೀರಾ ಅದೆಲ್ಲ ಬಿಲ್ಡಿಂಗ್ ಎಲ್ಲ ಇಂಪಾರ್ಟೆಂಟ್ ಒಳಗಡೆ ಇರೋ ಮನುಷ್ಯ ಇಂಪಾರ್ಟೆಂಟ್ ಅದೇ ರೀತಿಯೇ ಹೊರಗಡೆ ಪಾಸ್ಟರ್ ನನಗೆಲ್ಲ ಇದೆ ಅನ್ನೋದಲ್ಲ ಆತ್ಮ ಸಂತೋಷವಾಗಿದೆಯಾ ಆತ್ಮ ಆರೋಗ್ಯವಾಗಿದೆಯಾ ದಟ್ ಈಸ್ ಇಂಪಾರ್ಟೆಂಟ್ ಅದೇ ಭಾಳ ಸಂತೋಷ ಮನುಷ್ಯನ ನೆಮ್ಮದಿ ಮುಖ್ಯ ರೀ ಮನುಷ್ಯನಿಗೆ ಸಮಾಧಾನ ಮುಖ್ಯ ಮನುಷ್ಯನಿಗೆ ಸಂತೋಷ ಮುಖ್ಯ ಇದಿಲ್ಲ ಅಂದರೆ ಅವನು ಸತ್ತೋಗ್ತಾನೆ ಕೆಲವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಪಾಸ್ಟರ್ ಮನೇಲಿ ಸಮಾಧಾನವೇ ಇಲ್ಲ ಪಾಸ್ಟರ್ ನನ್ನ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ನಾನೆಲ್ಲಾದರೂ ಹೋಗಿ ಸಾಯ್ತೀನಿ ಅಂತಾರೆ ಯಾಕೆ ಸಾಯ್ತಾರೆ ಚೆನ್ನಾಗಿ ಗುಂಡು ಗುಂಡಿಗಿದೆಯಲ್ಲ ಹಾಂ ನೀನು ತಳ್ಳಿದ್ರೆ ನಡ್ಕೊಂಡು ಹೋಗಲ್ಲ ಉರುಳ್ಕೊಂಡು ಹೋಗೋ ಥರ ಇದೆಯಾ ನಿನಗೇನು ಚಿಂತೆ ಹಾಂ ಕಣ್ಣೆಲ್ಲ ಚೆನ್ನಾಗಿ ಆಡಿಸ್ತಾ ಇದೆಯಾ ಕೂದಲೆಲ್ಲ ಚೆನ್ನಾಗಿ ಅಲ್ಲಾಡಿಸ್ತೀಯಾ ಕೈಗಳೆಲ್ಲ ಚೆನ್ನಾಗಿ ಅಲ್ಲಾಡ್ತೈತೆ ಯಾಕೆ ಸಾಯ್ತೀಯ ಇದೆಲ್ಲ ಚೆನ್ನಾಗಿದೆ ಒಳಗಡೆ ಚೆನ್ನಾಗಿಲ್ಲ ಒಳಗಡೆನೂ ಚೆನ್ನಾಗಿರಬೇಕು ಅಂದರೆ ಜೀಸಸ್ ಈಸ್ ದ ಓನ್ಲಿ ಆನ್ಸರ್ ಸಭೆಯೇ ನಿನಗೆ ಆನ್ಸರ್ ವಾಕ್ಯನೇ ಆನ್ಸರ್ ಯೆಹೋವನು ನಮಗೆಲ್ಲ ಕುರುಬನಾಗಿರೋದ್ರಿಂದ ನಾವು ಯಾವುದಕ್ಕೂ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಆಮೆನ್ ಪ್ರೈಸ್ ಗಾಡ್ ಸರಿ ಈಗ ಒಂದು ವಾಕ್ಯನ ಇವಾಗ ಓದಿದ್ದೀವಿ ಎರಡನೇ ವಾಕ್ಯನ ಇಂಟ್ರಡಕ್ಷನ್ ಮಾಡಿ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ವೀಕ್ ನೋಡೋಣ ಓಕೆ ರೈಟ್ ಈಗ ಎರಡನೇ ವಾಕ್ಯ ಓದಿ ಹಿ ಮೇಕ್ಸ್ ಮೀ ಲೈ ಡೌನ್ ಇನ್ ಗ್ರೀನ್ ಪ್ಯಾಸ್ಚರ್ಸ್ ಹಿ ಲೀಡ್ಸ್ ಮೀ ಬಿಸೈಡ್ಸ್ ಕ್ವೈಟ್ ವಾಟರ್ಸ್ ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನ ತಂಗಿಸುತ್ತಾನೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ ಬರಮಾಡುತ್ತಾನೆ ರೈಟ್ ಹಿ ಮೇಕ್ಸ್ ಮೀ ಲೈ ಡೌನ್ ಲೈ ಡೌನ್ ಅಂದ್ರೆ ಏನ್ ಗೊತ್ತಾ ಲೈ ಡೌನ್ ಅಂದ್ರೆ ಹಂಗೆ ಹಾಳ ಆರಾಮಾಗಿ ಮಲ್ಕೊಳ್ಳೋದು ಲೈ ಡೌನ್ ಅಂದ್ರೆ ಕುರಿಗಳು ಮಲ್ಕೊಳ್ಳೋದು ಕುರುಬರು ಏನು ಹೇಳ್ತಾರೆ ಗೊತ್ತಾ ಈ ಕುರಿಗಳನ್ನ ಮಲಗಿಸೋದು ಅಷ್ಟು ಸುಲಭ ಅಲ್ವಂತೆ ಈ ಕುರಿಗಳ ಅಗತ್ಯಗಳೆಲ್ಲ ಸಂಧಿಸಲ್ಪಟ್ಟರೆ ಮಾತ್ರನೇ ಅದು ಮಲಗೋದು ಅಲ್ಲವರೆಗೂ ಮಲಗಲ್ವಂತೆ
ಕುರುಬರು ಹೇಳ್ತಾರೆ ಕುರುಬರು ಏನು ಹೇಳ್ತಾರೆ ಗೊತ್ತಾ ಈ ಕುರಿಗಳನ್ನ ಅಷ್ಟು ಬೇಗ ಮಲಗಿಸಕ್ಕೆ ಆಗೋದಿಲ್ಲ ಕುರಿಗಳ ನಾಲ್ಕು ಅಗತ್ಯಗಳು ಸಂಧಿಸಲ್ಪಡಬೇಕು ಆ ನಾಲ್ಕು ಅಗತ್ಯಗಳು ಸಂಧಿಸಲ್ಪಟ್ರೆ ಮಾತ್ರನೇ ಕುರಿಗಳು ಮಲಗಕ್ಕೆ ಆಗೋದು ಮೊದಲನೇ ಅಗತ್ಯ ಕುರಿಗಳಿಗೆ ಭಯ ಫಿಯರ್ ಎರಡನೇದು ಅವರವರ ಒಳಗಡೆನೇ ಈ ಕುರಿಗಳ ಈ ಕುರಿ ಕುರಿಗಳ ಒಳಗಡೆನೇ ನೋಡಿ ಜಗಳಗಳು ನಡೆಯತಾ ಇರ್ತಿದೆ ಅದರಲ್ಲೇ ರೌಡಿಸಂ ಇರ್ತಿದೆ ಈ ಕುರಿ ಅಲ್ಲಿಗೆ ಹೋಗಿ ಜಗಳ ಮಾಡೋದು ಆ ಕುರಿ ಅಲ್ಲಿ ಹೋಗಿ ಜಗಳ ಮಾಡೋದು ಒಂದಕ್ಕೊಂದು ಮಲಗಕ್ಕೆ ಬಿಡೋದಿಲ್ಲ ಆ ಫೈಟಿಂಗ್ಸ್ನ ಸರಿ ಮಾಡಬೇಕು ಪ್ರಾಬ್ಲಮ್ ಸರಿ ಮಾಡಬೇಕು ಆವಾಗಲೇ ಮಲಗೋದು ಎರಡನೇ ಅಗತ್ಯ ಮೂರನೇ ಅಗತ್ಯ ಸ್ಮಾಲ್ ಇನ್ಸೆಕ್ಟ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಏನು ಆ ಹುಳಗಳು ಅದನ್ನ ಕಚ್ಚತಾ ಇರ್ತಿತ್ತಂತೆ ಆ ಹುಳಗಳು ಚಿಕ್ಕ ಚಿಕ್ಕದು ಆ ಏನೆಲ್ಲ ಹೋಗಿ ಆ ಚರ್ಮದಲ್ಲಿ ಇದ್ದು ಅದನ್ನು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ವಂತೆ ಈಗ ಅದನ್ನೆಲ್ಲ ಕುರುಬ ಸರಿ ಮಾಡಬೇಕು ಈ ಮೂರನೇ ಅಗತ್ಯನ ಸರಿ ಮಾಡಬೇಕು ಆವಾಗಲೇ ಮಲ್ಕೊಳ್ಳೋದದು ನಾಲ್ಕನೇದು ಇವುಗಳು ಹೊಟ್ಟೆ ತುಂಬ ತಿಂದರೆ ಮಾತ್ರನೇ ಮಲ್ಕೊಳ್ಳೋದು ಏನಾಗಿರಬೇಕು ಫುಲ್ ಹೊಟ್ಟೆ ತುಂಬಿದರೆ ಮಾತ್ರನೇ ಇವುಗಳಿಗೆ ನಿದ್ದೆ ಬರೋದು ಈ ನಾಲ್ಕು ಕಾರ್ಯಗಳು ಸಂಧಿಸಲ್ಪಟ್ಟರೆ ಮಾತ್ರನೇ ಕುರಿಗಳು ಮಲಗೋದಕ್ಕೆ ಆಗುತ್ತೆ ಅಂತೆ ಇದನ್ನೆಲ್ಲ ಸರಿಪಡಿಸೋ ಕೆಲಸನೇ ಕುರುಬನ ಕೆಲಸ ನೋಡಿ ಯಾಕೆ ನಾನು ಈ ಕುರಿಗಳ ಬಗ್ಗೆ ಇಷ್ಟೆಲ್ಲ ವಿವರಣೆಯಾಗಿ ಹೇಳ್ತೀನಿ ಗೊತ್ತಾ ಇದಕ್ಕೇನು ಪ್ರಾಬ್ಲಮ್ ಇದೆಯೋ ನಮಗೂ ಅದೇ ಪ್ರಾಬ್ಲಮ್ ಇರ್ತೈತೆ ನೋಡಿ ನಾನು ಮಾತಾಡ್ತಾ ಮಾತಾಡ್ತಾ ನಿಮಗೆ ಕನೆಕ್ಟ್ ಆಗ್ತಾ ಇರ್ತೈತೆ ಈ ಕುರಿಗಳಿಗೆ ನೋಡಿ ಫಸ್ಟು ಈಗ ನಾಲ್ಕರಲ್ಲಿ ಫಸ್ಟ್ದೊಂದು ನೋಡೋಣ ಯಾವುದು ಭಯ ಫಿಯರ್ ಭಯ ನೋಡಿ ಮನುಷ್ಯನ ಜೀವಿತದಲ್ಲಿ ಭಯ ಅನ್ನೋದು ಭಾಳ ಭಾಳ ಡೇಂಜರ್ ಆದದ್ದು ಕೆಲವರಿಗೆ ನಾಳೆ ದಿನ ಬಗ್ಗೆ ಭಯ ಕೆಲವರಿಗೆ ಗಾಡಿಯಲ್ಲಿ ಹೋದರೆ ಭಯ ಕೆಲವ್ರಿಗೆ ಫ್ಲೈಟಲ್ಲಿ ಹೋದರೆ ಭಯ ಕೆಲವ್ರಿಗೆ ಒಬ್ಬನೇ ಮಲ್ಕೊಂಡ್ರೆ ಭಯ ಕೆಲವ್ರಿಗೆ ಲೈಟ್ ಹಾಕಿಲ್ಲ ಅಂದರೆ ಭಯ ಕೆಲವರಿಗೆ ಬಂದ್ಬಿಟ್ಟು ಸಾಲದವ್ರ ಭಯ ಕೆಲವರಿಗೆ ಮಕ್ಕಳ ಭಯ ಕೆಲವರಿಗೆ ನಾಳೆ ಏನಾಗುತ್ತೋ ಅನ್ನೋ ಭಯ ಕೆಲವರಿಗೆ ಅವ್ರ ಶರೀರದ ಮೇಲೆ ಅವ್ರಿಗೆ ಭಯ ಸಡನ್ನಾಗಿ ಹಾರ್ಟ್ ನಿಂತೋದ್ರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ನಮ್ಮ ಮನೇನ ಯಾರು ಕೇರ್ ತೊಗೊಳ್ತಾರೆ ನಾನು ಇರ್ತೀನೋ ಇಲ್ವೋ ಅನ್ನೋ ಭಯ ಸಡನ್ನಾಗಿ ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ ಗಾಡಿಯಲ್ಲಿ ಹೋಗೋರಿಗೆ ಭಯ ತಿರ್ಗಾ ವಾಪಸ್ ಬರ್ತಾರೋ ಇಲ್ವೋ ಭಯ ಒಬ್ಬೊಬ್ಬರಿಗೆ ಒಂದೊಂಥರ ಭಯ ಈ ಕುರಿಗಳಿಗೂ ನೋಡಿ ಭಾಳ ಭಯಪಡುವಂಥ ಸ್ವಭಾವ ಕುರಿ ಇದು ಮನುಷ್ಯ ಹೊರಗಡೆ ಮಾತ್ರನೇ ಸ್ಟಂಟು ರೌಡಿಸಮ್ ಏ ಇವು ಅನ್ನೋದು ಆದರೆ ಲೈಟೆಲ್ಲ ಆಫ್ ಮಾಡಿಬಿಟ್ರೆ ಅಥವಾ ಎಲ್ಲಾದರೂ ಸಮಾಧಿಯಲ್ಲಿ ಬಿಟ್ಟುಬಿಟ್ರೆ ಮಶಾನದಲ್ಲಿ ಬಿಟ್ಟುಬಿಟ್ರೆ ಅಥವಾ ಒಂದು 10 ಜನ ಕತ್ತಿ ಹಿಡ್ಕೊಂಡು ಬಂದುಬಿಟ್ರೆ ಏನಾದರೂ ಒಂದು ನೋಡಿ ಏನಾದರೂ ಒಂದರಲ್ಲಿ ಭಯ ಪಡ್ತಾ ಇರ್ತಾನೆ ಮನುಷ್ಯ ಅನ್ನೋದು ಭಯ ಭಯದ ಪ್ರಾಣಿ ಮನುಷ್ಯ ಈ ಕುರಿಗಳು ಹೇಗೆ ಅದೇ ಥರನೇ ಈ ಮನುಷ್ಯನೂ ಸಹ ಮನುಷ್ಯ ನೋಡಿ ಈ ಕುರಿಗಳಿಗೆ ಹೇಗೆ ಗೊತ್ತಾ ಚಿಕ್ಕದು ಒಂದು ನಾಯಿ ಬಂದುಬಿಟ್ರೂ ಸಡನ್ನಾಗಿ ಎದುರು ಬಿಡ್ತಿದೆ ನಾಯಿ ಅಲ್ಲಿಂದ ಬೊಗಳ್ಬಿಟ್ರೆ ದೂರದಿಂದ ಬೊಗಳ್ತಾ ಇದ್ರೆ ಆಗಲೇ ನೋಡಿ ಮಲ್ಕೊಂಡಿರೋ ಕುರಿ ಹಾಗೆ ಎದ್ಬಿಡ್ತಿದೆ ಒಂದು ಎರಡನೇದು ರ್ಯಾಬಿಟ್ ಮೊಲ ಅಥವಾ ಇಲಿ ಏನಾದರೂ ಒಂದು ಓಡಾಡಿದ್ರೆ ಸಕ್ ಟಕ್ 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 ಅಂತ ಎದ್ದು ನಿಂತ್ಕೊಂಡ್ಬಿಡ್ತಿದ್ದೆ ಹಂಗೆ ಚಕ್ ಅಂತ ಅದಕ್ಕೆ ಸೌಂಡ್ ಬಂದುಬಿಟ್ರೆ ಎದ್ದು ನಿಂತ್ಕೊಂಡ್ಬಿಡ್ತಿದ್ದೆ ಚಿಕ್ಕ ಕಾರ್ಯಕ್ಕೂ ಭಯ ಅದು ಭಯ ಪಟ್ಟಾಗ ಫಸ್ಟು ಅದು ನೋಡೋದು ಯಾರನ್ನ ಗೊತ್ತಾ ಎಲ್ಲ ಹುಡುಕಾಡ್ತೈತೆ ಕುರುಬ ಅಲ್ಲಿ ಏನಾದ್ರು ಸೌಂಡ್ ಬಂತು ಅಂದರೆ ಇಟ್ಕೊಳ್ಳಿ ಏಯ್ ಅವನು ಅಲ್ಲಿಂದ ಅವನು ಕುರುಬ ಅವನ ವೇಳೆ ಮಲ್ಕೊಂಡಿದ್ರು ಏನು ಮಾಡ್ತಾನೆ ಗೊತ್ತಾ ಏಯ್ ಶ ಶ ಅಂತಾನೆ ಇಲ್ಲಾಂದರೆ ದೊಡ್ಡ ಒಂದು ಕೋಲ್ ಇಟ್ಟಿರ್ತಾನೆ ಆ ಕೋಲಲ್ಲಿ ಒಡೆಯೋ ಥರ ಇರ್ತಾನೆ ಈ ಕಾಲದಲ್ಲೆಲ್ಲ ಎಲ್ಲ ಗನ್ಗಳು ಇಟ್ಟಿರ್ತಾರೆ ಇವಾಗೆಲ್ಲ ಕಾಡಲ್ಲಿ ಬೇಟೆ ಆಡೋರೆಲ್ಲ ನೋಡಿ ರೈಫಲ್ ಇಟ್ಟಿರ್ತಾರೆ ಗನ್ನು ಅವ್ರಿಗೆ ಆ ಬ್ಯಾರಲ್ ಗನ್ ಅದು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ ದೊಡ್ಡ ದೊಡ್ಡ ಸಾಹುಕಾರಗಳಿಗೂ ಅಷ್ಟೇ ಗನ್ನು ಮನೇಲಿ ಇರೋ ಥರ ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ ಆ ಕಾಲದಲ್ಲಿ ಕುರುಬರ ಹತ್ರ ಒಂದು ಕೋಲು ಈ ಕಾಲದಲ್ಲಿ ಬ್ಯಾರಲ್ ಗನ್ನು ಈ ಥರ ಏನಾದರೂ ಒಂದು ಇರ್ತೈತೆ ನೋಡಿ ಅದರಲ್ಲಿ ಏನಾದರೂ ಒಂದು ಸೌಂಡ್ ಮಾಡ್ತಾರೆ ಇನ್ನೂ ಕೆಲವರು ಬಂದುಬಿಟ್ಟು ಕುರುಬರು ಏನು ಮಾಡ್ತಾರೆ ನೈಟ್ ಹೊತ್ತು ಬೆಂಕಿ ಹಾಕ್ಬಿಡ್ತಾರೆ ಅಲ್ಲಿ ಬೆಂಕಿ ಉರಿತಾ ಇರ್ತೈತೆ ಅಂದರೆ ಇಲ್ಲಿ ನಾವು ಇದ್ದೀವಿ ಅಲರ್ಟಾಗಿದ್ದೀವಿ ಅಂತ ಯಾರು
ಸುತ್ತಮುತ್ತಲೇ ಯಾರು ಬರಬಾರದು ಇಲ್ಲಿ ಬೆಂಕಿ ಉರಿತಾ ಇದೆ ಅಂದ್ರೆ ಬೆಂಕಿ ಉರಿತಾ ಇದ್ರೆ ಯಾವ ಮೃಗಗಳು ಅತ್ರ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಯಾರು ಎದ್ದವರೇ ಅಂತ ಯಾವ ಮೃಗಗಳು ಬರೋದಿಲ್ಲ ಈ ಕುರಿಗಳ ಸುತ್ತಲೂ ಬೇಲಿ ಹಾಕಿಬಿಟ್ಟಿರ್ತಾನೆ ಕುರುಬ ಆ ಬೇಲಿ ಹಾಕಿಬಿಟ್ಟು ಆ ಬೇಲಿ ಒಳಗಡೆ ಇಟ್ಟುಬಿಡಿರ್ತಾನೆ ಎಲ್ಲ ಕುರಿಗಳನ್ನ ಒಳಗಡೆ ಇಟ್ಟಿರ್ತಾನೆ ಅದರ ಜೊತೆಲೇ ಇವನು ಮಲ್ಕೊಳ್ಳೋದು ಈ ಕುರುಬ ಆ ಕುರಿಗಳ ಜೊತೆನೇ ಮಲ್ಕೊಂಡು ಚಿಕ್ಕ ಸೌಂಡ್ ಬಂದ್ರೆ ಎದ್ದುಬಿಟ್ಟು ಏಯ್ ಅಂತಾನೆ ಸೌಂಡ್ ಬಂದಿದ್ರೆ ಇವನು ಹಂಗೆ ಮಲ್ಕೊಂಡಿರ್ತಾನೆ ಅಲರ್ಟಾಗಿರ್ತಾನೆ ರಾತ್ರಿ ಹಗಲು ಕೇರ್ಟೇಕ್ ಇದು ಬಂದ್ಬಿಟ್ಟು ಕೇರ್ಟೇಕ್ ಮಾಡಬೇಕು ಯಾಕೆ ಅಂತ ನಾನು ಒಂದು ಪುಸ್ತಕದಲ್ಲಿ ಓದಿದೆ ಯಾಕಿಷ್ಟು ಭಯಪಡತರ ಏನು ಭಯಪಟ್ಟರೆ ಭಯ ಪಟ್ಕೊಂತಿದ್ದೆ ಕುರುಬ ಆರಾಮಾಗಿ ಮಲ್ಕೊಬೋದಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಒಂದು ಪುಸ್ತಕದಲ್ಲಿ ನಾನು ಓದಿದೆ ಇದು ಈ ಕುರಿಗಳು ಹೊಟ್ಟೆಯಲ್ಲಿ ಮರಿಗಳಿರ್ತಿದ್ದೆ ಮರಿ ಈ ಭಯ ಬಂದು ಹಿಂಗೆ ಎದ್ದೊಳ್ದಾಗ ಕೆಲವೊಂದು ಕುರಿಗಳಿಗೆ ಅಭಾಷಣ ಆಗ್ಬಿಡ್ತಿದ್ದೆ ಆ ಭಯದಲ್ಲಿ ಅಭಾಷಣ ಆಗ್ಬಿಡುತ್ತೆ ಅದಕ್ಕೇ ಈ ಕುರುಬ ಕುರಿಗಳಿಗೆ ಭಯ ಇಲ್ಲದೆ ಥರ ನೋಡ್ಕೊಳ್ಳೋದು ಒಂದ್ಸತಿ ಕುರಿಗೆ ಅಭಾಷಣ ಆಗಿಬಿಟ್ರೆ ಇಷ್ಟು ದಿವಸ ಅದನ್ನು ತಿನ್ನಿಸಿ ಮೇಯಿಸಿ ಸಾಕಿದ್ದೆಲ್ಲನೂ ಅವನಿಗೆ ನಷ್ಟ ಸಂತತಿ ಹೆಚ್ಚುತ್ತಾ ಇರಬೇಕು ಅದೇ ಕುರುಬನ ಸಂತೋಷ ಕುರುಬನಿಗೇನು 100 ಇರೋ ಕುರಿ 200 ಆಗಬೇಕು 200 ಇರೋ ಕುರಿ 300 ಆಗಬೇಕು ಅದು ನೋಡ್ತಾ ಇದ್ರೆ ಆ ಫ್ಲಾಕ್ ನೋಡಿದಾಗ ಕುರಿಗೆ ಕುರುಬನಿಗೆ ಸಂತೋಷ ಆಗ್ತೈತೆ ಮಂದೆಯನ್ನು ನೋಡಿದಾಗ ಸಂತೋಷ ಆಗ್ತೈತೆ ಎಲ್ಲ ಕುರಿಗಳು ಭಯದಲ್ಲಿ ಈ ಥರ ಅಭಾಷಣ ಆಗಿಬಿಟ್ರೆ ಮರಿ ಇಲ್ಲದೆ ಹೋಗ್ಬಿಟ್ರೆ ಕುರುಬನಿಗೆ ದುಃಖ ಅದಕ್ಕೇ ಕುರಿಗಳು ಮರಿ ಹಾಕೋವರೆಗೂ ಕೆಲವು ಕುರಿಗಳಲ್ಲಿ ಹೊಟ್ಟೆಯಲ್ಲಿ ಮರಿ ಇರುತ್ತೆ ಅದಕ್ಕೆ ಕುರುಬ ಅಟೆನ್ಷನ್ ಆಗಿ ಕೋಲ್ ಇಟ್ಕೊಂಡು ರಾತ್ರಿ ನಿದ್ದೆ ಕೆಟ್ಟರು ನೋಡ್ತಾ ಅಲರ್ಟಾಗಿರ್ತಾನೆ ಇದಕ್ಕೆ ಭಯ ಬಂದಾಗಲ್ಲ ಒಂದ್ಸತಿ ಎದ್ದು ಆ ಕುರುಬನ ಮುಖ ಒಂದ್ಸತಿ ನೋಡಿದ್ರೆ ಆ ಕುರಿ ಮತ್ತೆ ಮಲಗುತ್ತಂತೆ ಯಾಕೆ ಗೊತ್ತಾ ಹಾಂ ನೋ ಪ್ರಾಬ್ಲಮ್ ನಮ್ಮ ಕುರುಬ ಅಲ್ಲಿದ್ದಾನೆ ಆ ಕುರುಬ ನೋಡಿದ ತಕ್ಷಣ ಇದಕ್ಕೆ ನಿದ್ದೆ ಬಂದುಬಿಡ್ತೈತೆ ಒಂದು ವೇಳೆ ಕುರುಬ ಅಲ್ಲಿಲ್ಲ ಅಂದರೆ ಎದ್ದು ಬಿಡ್ತೈತೆ ಅಷ್ಟೇ ತಿರ್ಗಾ ಇದು ಮಲಗೋಕ್ಕಾಗಲ್ಲಂತೆ ಈ ಕುರಿಗಳು ಮಲಗೋದಕ್ಕೆ ಕಾರಣ ಏನಂದರೆ ಕುರುಬ ಅಲ್ಲೇ ಇರಬೇಕು ನನ್ನ ನಿನ್ನ ಜೀವಿತದಲ್ಲಿ ಕುರುಬ ನನ್ನ ಜೊತೆ ಇದ್ದಾರೆ ಅಂತ ಗೊತ್ತಾದರೆ ಮಾತ್ರನೇ ನಿನ್ನ ಕೈಯಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕಾಗೋದು ಯಾರಿಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಕುರುಬ ಇದ್ದಾನೆ ಅಂತ ಗೊತ್ತಿಲ್ಲದೆ ಇರೋರಿಗೆ ನಿದ್ದೆ ಬರೋದಿಲ್ಲ ಮನೆಗೆ ಹೋಗಿದ ತಕ್ಷಣವೇ ನಿದ್ದೆ ಮಾಡೋರು ಯಾರು ಗೊತ್ತಾ ನನ್ನನ್ನು ಕಾಪಾಡುವ ದೇವರು ನನ್ನನ್ನು ನೋಡಿಕೊಳ್ಳುವ ದೇವರು ನನ್ನನ್ನು ಕಾಯುವ ದೇವರು ಒಬ್ಬರು ಇದ್ದಾರೆ ಅಂತ ಗೊತ್ತಾದರೆ ಯು ವಿಲ್ ಸ್ಲೀಪ್ ವೆಲ್ ಒಂದು ಸಾಮೇಲೆ ನನಗೆ ಬರೆದ ಪುಸ್ತಕ 17ನೇ ಅಧ್ಯಾಯದಲ್ಲಿ 8 11 ನೀವು ಓದೋದು ಬೇಡ ಒಂದು ಸಾಮೇಲೆ ನನಗೆ ಬರೆದ ಪುಸ್ತಕ 17ನೇ ಅಧ್ಯಾಯ 8 11 ನೀವು ನೋಡ್ಬೋದು ಗೋಲಿಯಾತನು ಆ ಫಿಲಿಸ್ಟಿಯರು ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಡೈಲಿ ಬರ್ತಾಯಿದ್ರಂತೆ ಬಂದು ಇಲ್ಲಿ ಯಾರು ಒಬ್ಬರು ಇಲ್ವಾ ನನ್ನನ್ನು ಸೋಲ್ಸೋರು ನನ್ನನ್ನು ಯಾರಾದರೂ ನೀವು ಸೋಲ್ಸಿದ್ರೆ ನಾವು ನಿಮ್ಮ ಕೆಲಸದಾಳಾಗಿರ್ತೀವಿ ಒಂದು ವೇಳೆ ನಾವು ನಿಮ್ಮನ್ನು ಸೋಲ್ಸಿದ್ರೆ ನೀವೆಲ್ಲ ನನಗೆ ಕೆಲಸದವರಾಗಿರಬೇಕು ಅಂತ ಹೇಳಿದ ತಕ್ಷಣ ಅವನು ನೋಡೋಕ್ಕೆ ಹಿಂಗೆ ಅವನ ಹೈಟು ವೆಯ್ಟು ಕೈಯಲ್ಲಿ ಖಡ್ಗ ಇದೆಲ್ಲ ನೋಡಬೇಕಾದ್ರೆ ಈಟಿ ಇದನ್ನೆಲ್ಲ ನೋಡಬೇಕಾದ್ರೆ ನೋಡಿ ಯಾವ ಇಸ್ರಾಯೇಲ್ ಜನರಿಗೆ ಎಲ್ಲನೂ ಭಯ ಬಂದ್ಬಿಡ್ತು ಆ 11ನೇ ವಾಕ್ಯ ಮಾತ್ರ ಓದೋಣ ಕನ್ನಡದಲ್ಲಿ ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು ಬಹಳವಾಗಿ ಭಯ ಎಲ್ಲರೂ ಹೇಳಿ ಭಯದ ಬಗ್ಗೆ ಮಾತಾಡ್ತಾ ಇದೀವಲ್ಲ ಬಹಳವಾಗಿ ಭಯಪಟ್ಟನು ಅವರ ಎದೆಯೊಡೆದು ಹೋಯಿತು ಅವರ ಎದೆನೇ ಒಡೆದೋಯ್ತಂತೆ ಕೇಳಿದ್ದೀರಾ ಈ ಕದೆ ಈ ಥರ ಅವರ ಎದೆ ಒಡೆದೋಯ್ತು ಕೆಲವರು ನೋಡಿ ಕೇಳಿತ ಕೆಲವೊಂದು ನ್ಯೂಸ್ ಕೇಳಿತ ಕೆಲವರಿಗೆ ನೋಡಿ ಡಾಕ್ಟ್ರುಗಳು ಹೇಳ್ತಾರೆ ತುಂಬ ಶಾಕಿಂಗ್ ವಿಷಯ ಹೇಳಬೇಡಿ ಪಟ್ಟಂತ ಹೊರಟೋಗ್ತಾರೆ ಅವ್ರ ಹಾರ್ಟು ವೀಕು ಅವ್ರಿಗೇನಾದರೂ ಒಂದು ಏನಾದರೂ ಒಂದು ರಾಂಗ್ ಇನ್ಸಿಡೆಂಟ್ ಹೇಳಿಬಿಟ್ರೆ ಪಟ್ಟಂತ ಹಾರ್ಟ್ ನಿಂತೋಗುತ್ತಂತೆ ಆ ಥರ ಇಸ್ರಾಯೇಲ್ ಜನರ ಎಲ್ಲರ ಹೃದಯವು ಒಡೆದೋಯ್ತಂತೆ ಅಷ್ಟು ಭಯ ಎಕ್ಸ್ಬಿಟ್ಟ ಬಂದು ಆದರೆ ಅದರಲ್ಲಿ ಒಬ್ಬ ಯಾರು ದ ಆಥರ್ ಆಫ್ ಸ್ಯಾಮ್ಸ್ 23
ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಕೀರ್ತನೆ 4 8 ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು ಹೆಂಗೆ I will lie down and sleep in peace I will lie down and sleep in peace in peace with peace I sleep nicely ಕೆಲವರಿಗೆ ಪೀಸ್ ಪೀಸು ಕೈಯಲ್ಲಿ ಇರಬೇಕು ಪೀಸ್ಫುಲ್ ಆಗಿ ನಿದ್ದೆನೆ ಮಾಡಬೇಕು ಈ ತರ ದೇವರು ನಮ್ಮನ್ನ ಇಟ್ಟಿದ್ದಾರೆ ಇಡ್ತಾರೆ ಅದರಲ್ಲಿ ಇಸ್ರಾಯೇಲ್ ಜನರೆಲ್ಲರ ಹೃದಯ ಒಡೆದಿತ್ತು ಇವನು ಮಾತ್ರ ಹೇಳ್ತಾನೆ ನಾನು ನಿರ್ಭಯವಾಗಿರೋದರಿಂದ ಮಲಗಿಕೊಂಡ ಕೂಡಲೇ ಹೆಂಗೆ ಕೆಲವರು ನೋಡಿ ಮಲಗಿ ಕೆಲವರಿಗೆ ಓ ಬೆಡ್ ಮೇಲೆ ಮಲಗಿದ್ರೆ 2 ಅವರ್ ಆಗುತ್ತೆ ನಿದ್ದೆ ಮಾಡಕ್ಕೆ ಗೊತ್ತಾ ಇವರು ರಾಮರ್ತನಗರಿಂದ ಹಂಗೆ ಮುಂಬೈ ಗೋವಾ ಹಂಗೆ ಎಲ್ಲ ಊರೆಲ್ಲ ಒಂದ್ಸತಿ ಇಂಡಿಯಾ ಎಲ್ಲ ಯೋಚನೆ ಮಾಡಿ ರೌಂಡ್ ಹೊಡ್ಕೊಂಡು 1-2 hours ಆಗಬೇಕು ಆಮೇಲೇ ಇವರು ನಿದ್ದೆ ಹೋದ ಕೆಲವರು ಹೋಗಿ ಮಲಗಿ ಲೈಟ್ ಆಫ್ ಮಾಡಿದ್ರೆ ಇಮಿಡಿಯೇಟ್ ಪಾಪ ಕೆಲವ್ರಿಗೆ ಇಮಿಡಿಯೇಟ್ ಅದು ಹೆಂಗೆ ಇದು ಒಂದು ಒಳ್ಳೆ ಕೃಪೆ ಕೇಳ್ಕೊಂಬಂದಿರೋರು ನಮ್ಮಪ್ಪನೂ ಹಂಗೆ 5 ನಿಮಿಷ ಅಷ್ಟೇ ಹಿಂಗೆ ಮಲಗಿದ್ರೆ ಸಾಕು ಇಮಿಡಿಯೇಟು ಕೆಲವ್ರು ನೋಡಿ ಆ ಕಡೆ ತಿರ್ಗಬೇಕು ಈ ಕಡೆ ತಿರ್ಗಬೇಕು ತಲ್ದಿ ಮಿತ್ಕೊಂಡು ಇಲ್ಲಿ ಬಿಡಬೇಕು ತಿರ್ಗಾ ಹಿಂಗೆ ತಿರ್ತಾರೆ ಹಂಗೆ ತಿರ್ತಾರೆ ಬೆಡ್ಶೀಟ್ ಮೇಲೆ ಹಾಕ್ತಾರೆ ತಿರ್ಗಾ ಬೆಡ್ಶೀಟ್ ಕೆಳಕ್ಕೆ ಹಾಕ್ತಾರೆ ತಿರ್ಗಾ ಅದೇ ಬೆಡ್ಶೀಟ್ ಎತ್ತಿ ಮೇಲೆ ಹಾಕ್ತಾರೆ ಇದೆಲ್ಲ ಆಟ ಆಡಿ ರೌಂಡ್ ಹೊಡ್ಕೊಂಡು ಸರ್ಕಸ್ ಹೊಡ್ಕೊಂಡು ಇವ್ರು ಮಲಗಕ್ಕೆ 2 hours ಆಗ್ತೈತೆ ದಾವಿದನ ಏನು ಹೇಳ್ತಾನೆ ಅದು ಗೊತ್ತಾ ಮಲಗಿದ ಕೂಡಲೇ ಯಾವ ಟೆನ್ಷನೂ ಇಲ್ಲ ಯಾಕೆ ಗೊತ್ತಾ ಮಲಗಿದ ತಕ್ಷಣ ಹೋಗಿ ಬೆಡ್ಗೆ ಹೋಗಿದ ತಕ್ಷಣ ಮಲಗಿಬಿಡ್ತೀನಿ ಯಾಕಂದರೆ ನನ್ನನ್ನು ಕಾಯುವ ದೇವರು ಒಬ್ಬರಿದ್ದಾರೆ ನನ್ನ ಟೆನ್ಷನ್ ಅವ್ರು ಎತ್ಕೊಳ್ತಾರೆ ನನಗೆ ಯಾವ ಭಯ ಇಲ್ಲ ನಾಳೆ ಏನು ತಿನ್ನಬೇಕು ನಾಳೆ ಏನು ಊಟ ಮಾಡಬೇಕು ನಾಳೆ ಏನು ಹೊತ್ಕೊಬೇಕು ಅನ್ನೋದು ನನ್ನ ಯೋಚನೆ ಅಲ್ಲ ಅದು ಕುರುಬನ ಯೋಚನೆ ಆಗಿರೋದ್ರಿಂದ ಕುರುಬ ನೋಡ್ಕೊಳ್ತಾರೆ ಅನ್ನೋರೆಲ್ಲ ಇವತ್ತು ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಗಾಡ್ ಬ್ಲೆಸ್ ಯು